ಹಾಯ್ ಎಲ್ಲರಿಗೂ ನಮಸ್ಕಾರ. ಹಲೋ ಹಲೋ ಹಲೋ. 100 ದಿವಸ ಆದ್ಮೇಲೆ, ಆಕ್ಚುಲಿ 115 ದಿವಸ ಆದ್ಮೇಲೆ, ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈವ್. ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಫಸ್ಟ್ ನನಗೊಂದು ಕ್ಲಾರಿಟಿ ಕೊಡಿ, ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ. ಹಾಯ್ 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 ದೀಪಿಕಾ, ಹಾಯ್ ಸ್ವಾಮಿ ಅವರೇ, ಹಾಯ್ ರೇಖಾ ಅವರೇ, ವಿಕಾಸ್, ವೀರು, ಹಾಯ್ ವರ್ಷ ಅವರೇ, ಹಾಯ್ ಹಾಯ್ ಪವನ್, ಹಾಯ್ 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 ವರ್ಷ ಯಾದವ್, ಹಾಯ್ ಆರ್ತಿ. ಈ ಲೈವ್ ಸ್ಪೆಷಲಿ ನಿಮ್ಮೆಲ್ಲರಿಗೋಸ್ಕರ, ಯಾರ್ಯಾರು ಈ ಇಡೀ ಜರ್ನಿಲಿ ನಂಗೆ ಸಪೋರ್ಟ್ ಮಾಡಿದಿರಾ, ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ, ಇದು ನಿಮಗೋಸ್ಕರ. ಓ ಮೈ ಗಾಡ್, ಎಷ್ಟು ಖುಷಿ ಆಗ್ತಿದೆ ಅಂದರೆ, ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಇಷ್ಟು ಜನ ಸೇರಿದಿರಾ ಅಂತ ತುಂಬ ಖುಷಿ ಆಗ್ತಿದೆ. ಇಟ್ಸ್ ಇನ್ಕ್ರೀಸಿಂಗ್ 18.4K, ಕ್ರೇಜಿ, ತುಂಬ ಖುಷಿ ಆಗ್ತಾ ಇದೆ. ಹಲೋ ಹಲೋ, ಹಾಯ್ 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 ರೂಪ, ಹಾಯ್ ಶಿಲ್ಪ ಅವರೇ. ಸೊ ಓ ಮೈ ಗಾಡ್, ಕ್ರೇಜಿ. ಆಕ್ಚುಲಿ ನನಗೆ ರಿಕ್ವೆಸ್ಟ್ ಕಳಿಸ್ತಾರೆ, ನಾನು ಒಬ್ಬರನ್ನ ಲೈವಿಗೆ ತಗೊಳ್ತೀನಿ. ಅದಕ್ಕಿಂತ ಮುಂಚೆ ಇಡೀ ಜರ್ನಿಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿರೋವಂಥವ್ರು, ಅಂದರೆ ನನಗೆ ಆ್ಯಕ್ಚುಲಿ ಪುಷ್ ಮಾಡಿದವರು ಇಬ್ಬರು ಇದ್ದಾರೆ ಇಲ್ಲಿ ನನ್ನ ಜೊತೆ, ನನ್ನ ಫ್ಯಾಮಿಲಿಯಲ್ಲಿ. ಅವ್ರಿಗೆ ಒಂದ್ಸತಿ ಹಾಯ್ ಅಂದ್ಬಿಡೋಣ. ಯಾರಿರ್ಬೋದು ಹೇಳಿ, ಗೆಸ್ ಮಾಡಿ, ಕಮೆಂಟ್ಸಲ್ಲಿ ಬರಿಬೇಕು ನಿಮ್ಮ ಹೆಸರು. ಕಮೆಂಟ್ಸೇ ಬರ್ತೇವಲ್ಲಪ್ಪ, ಬರೀ ಫಾಲೋಯಿಂಗು ಫಾಲೋಯಿಂಗ್ ಫಾಲೋಯಿಂಗ್. ಕಮ್ ಆನ್, ಐ ವಾಂಟ್ ಕಮೆಂಟ್ಸ್ 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 ಕಮೆಂಟ್ಸ್. ಏನೋ ಚೇಂಜ್ ಆಗಿದೆಯಾ ಇನ್ಸ್ಟಾಗ್ರಾಮಲ್ಲಿ, ನಂಗೆ ಗೊತ್ತಾಗ್ತಾ ಇಲ್ಲ. ಬರೀ ಕಮೆಂಟ್ಸ್ ಯಾವುದೂ ನಂಗೆ ಕಾಣಿಸ್ತಾ ಇಲ್ಲ, ಬರೀ ಫಾಲೋಯಿಂಗ್ ಫಾಲೋಯಿಂಗ್ ಅಂತ ಕಾಣಿಸ್ತಾ ಇದೆ. ಓ, ಅಲ್ಲಿ ಬರುತ್ತಾ ಕಮೆಂಟ್ಸು? ಟ್ಯಾಪ್ ಅ ಕ್ವೆಶನ್ ಟು ಆನ್ಸರ್, ಓಕೆ, ಅಲ್ಲಿ ಬರುತ್ತೆ ಕ್ವೆಶನ್ಸು. ಏ, ಎಷ್ಟು ಚೇಂಜ್ ಆಗಿದೆ ಇನ್ಸ್ಟಾಗ್ರಾಮು ನೋಡಿ, ಬಿಗ್ ಬಾಸ್ ಹೋದ್ರೆ ಹಿಂಗೆಲ್ಲ ಆಗುತ್ತೆ. ಅದೇ ಅನ್ಸುತ್ತೆ ಕ್ವೆಶನ್, ಕ್ವೆಶನ್ಸ್ ಫ್ರಮ್ ಸ್ಟೋರೀಸ್. ನಿಮಗೆ ವೋಟ್ ಮಾಡಿರೋದು ಓಕೆ. ಸೊ ಯಾರಿರ್ಬೋದು ಯಾರಿರ್ಬೋದು ನನ್ನ ಜೊತೆ ಇದ್ದಾರೆ, ನನ್ನ ಬಿಗ್ ಬಾಸ್ ಜರ್ನಿ ಶುರು ಮಾಡಿರೋ ಅಂತ, ನನಗೆ ಹೋಗಕ್ಕೆ ಹೇಳಿರೋ ಅಂತ, ವೇಟ್ ಸರ್ಪ್ರೈಸ್, ವೇಟ್, ನನಗಿಂತ ಮೊದಲು ಒಂದುಗ್ತಾ ಇದ್ದಾರೆ. ಸೊ ನಾನು ಬಿಗ್ ಬಾಸ್ ಜರ್ನಿಗೆ ಒಪ್ಕೊಳ್ಳೋಕ್ಕೆ ಮೂಲ ಕಾರಣ, ಮೂಲ ಪುಷ್ಷು, ನನ್ನ ಫುಲ್ ರೆಡಿ ಮಾಡಿದ್ದು ಬಿಗ್ ಬಾಸ್ಗೆ ನೀನು ಹೋಗಲೇಬೇಕು ಅಂತ ಹೇಳಿದ್ದವರು, ಆ ಏಕೈಕ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ, ನೀನು ಹೋಗು ಸಂಗಿ, ನೀನು ಹೋಗಬೇಕು ಅಂತ ಹೇಳಿದವರು ಇಲ್ಲಿದ್ದಾರೆ ನನ್ನ ಜೊತೆ. ಅದ್ಯಾರು ಅಂದರೆ ನನ್ನ ಫೇವ್ರೆಟ್ ಸುಚ್ಚಿ. ಹಾಯ್ ಸುಚ್ಚಿ. ಸೊ ಸೊ ನನ್ನ ಫೇವ್ರೆಟ್, ನನ್ನ ಸೆಕೆಂಡ್ ಮಾಮ್ ಅಂತಲೇ ಹೇಳ್ಬೋದು ಸುಚ್ಚಿ. ಸೊ ನಾನು ಗೆದ್ದಾಗ ತುಂಬ ಖುಷಿ ಪಟ್ಟಿರುವಂಥ ಆತಗೆ, ತುಂಬ ನಗ್ನಗ್ತಾ ಅದನ್ನ ರಿಸೀವ್ ಮಾಡಿದ್ರು ನನ್ನ ಥರನೇ. ಆನಂದ ಬಾಷ್ಪ ಹರಿತಾ ಇತ್ತು ಅವಾಗ. ಸೊ ಶಿ ಹ್ಯಾಸ್ ಸಪೋರ್ಟೆಡ್ ಮೀ ಥ್ರೂ ಔಟ್ ದ ಜರ್ನಿ, ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಆತಗೆ, ನನ್ನ ಅಕ್ಕ, ನನ್ನ ತಾಯಿ ಎಲ್ಲ. ಬಿಕಾಸ್ ಥ್ರೂ ಔಟ್ ನಾನು ಎಷ್ಟು ಒಳಗೆ ಮನೆ ಒಳಗೆ ನೋಡಿದ್ರು ನೀವು ನಾನು ಏನೇನು ಫೇಸ್ ಮಾಡಿದ್ದೋ, ಅದೇ ಥರ ಶಿ ಹ್ಯಾಸ್ ಬೀನ್ ಫೇಸಿಂಗ್ ಎವ್ರಿಥಿಂಗ್ ಇಲ್ಲಿ, ಆ್ಯಂಡ್ ಅನ್ಕಂಡೀಷ್ನಲಿ ನನ್ನ ಥ್ರೂ ಔಟ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅವರೇ ಮಾಡ್ತಾಯಿದ್ರು, ನಿಮ್ಮನ್ನ ಎಲ್ಲ ಅವರು ರೀಚ್ ಔಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರನ್ನ ಕನೆಕ್ಟ್ ಮಾಡಿದ್ದಾರೆ. ಇದುವರೆಗೂ ನಾನು ಯಾವತ್ತೂ ಮಾಡೋಕ್ಕಾಗಿರಲಿಲ್ಲ ಇದನ್ನೆಲ್ಲ.
ಅದನ್ನ ಎಲ್ಲ ಇದೆಲ್ಲ ಪಾಸಿಬಲ್ ಆಗಿದೆ ಇವರಿಂದ. ಸೊ ಐ ಆಮ್ ಲಿಟ್ರಲಿ ಥ್ಯಾಂಕ್ಫುಲ್ ಟು ಯು. ಐ ಆಮ್ ಟೂ ಲಕ್ಕಿ ಟು ಹ್ಯಾವ್ ಯು ಟು. ಎಲ್ಲ ಎಲ್ಲ ಜನತೆಗೆ ಯಾರ್ಯಾರು ಫ್ಯಾನ್ಸ್ ಇದ್ದೀರಾ, ಫ್ಯಾಮಿಲಿ ಆಗಿದ್ದೀರಾ ಇವಾಗ ಆ್ಯಕ್ಚುಲಿ ಹೇಳಬೇಕು ಅನ್ನಿದ್ರೆ. ಸೊ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದರಲ್ಲೂ ನೀವು ಜೊತೆಲಿದ್ರಿ, ಎಲ್ಲದಕ್ಕೂ ಸಪೋರ್ಟ್ ಮಾಡಿರಿ. ಮ್ಯಾಮ್ ನಾವಿದ್ದೀವಿ, ಯೋಚನೆ ಮಾಡಬೇಡಿ, ನಾವಿದ್ದೀವಿ ಅಂತ ಪ್ರತಿಯೊಂದು ಮೆಸೇಜು ನಾನು ಓದಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಸೊ ಈ ಇಡೀ ಜರ್ನಿಲಿ ಅಫ್ಕೋರ್ಸ್ ನನಗೆ ಅತ್ತಿಗೆ ಇದ್ರು, ಅತ್ತಿಗೆಗೆ ನೀವೆಲ್ಲ ಇದ್ರ. ಸೊ ನೀವೆಲ್ಲ ನನ್ನ ಅತ್ತಿಗೆನ ನೋಡ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಅನ್ಕಂಡೀಷನಲ್ ಲವ್ ಇದನ್ನ ನಾನು ಯಾವತ್ತೂ ಎಂದೆಂದಿಗೂ ನೆನಪಿಟ್ಕೊಳ್ತೀನಿ. ಐ ಹ್ಯಾವ್ ಲಾಟ್ ಆಫ್ ಗ್ರಾಟಿಟ್ಯೂಡ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಡನ್. ಆ್ಯಂಡ್ ನನ್ನ ಅತ್ತಿಗೆಗೆ ಇಷ್ಟು ಪ್ರೀತಿ ತೋರಿಸೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಇದ್ದಾರೆ, ಯಾರಿರ್ಬೋದು ಯಾರಿರ್ಬೋದು, ನೆನ್ಪು ಮಾಡ್ಸೋಕ್ಕೆ ಒಂದು ಇಂಡಿಕೇಶನ್ ಕೊಡ್ಲ, ಯಾರಿರ್ಬೋದು? ನನಗೆ ಕಮೆಂಟ್ಸ್ ಬರ್ತಿಲ್ಲ, ಬೇಜಾರಾಗ್ತಾ ಇದೆ. ಯಾಕೆ ಇನ್ಸ್ಟಾಗ್ರಾಮ್ ಇಷ್ಟೆಲ್ಲ ಚೇಂಜ್ ಆಗ್ತೀರಾ? ಓಕೆ, ಓ ಇವಾಗ ಬರ್ತಿದೆ, ಓ ಇಲ್ಲಿ ಬರ್ತಿದೆ ಕಮೆಂಟ್ಸು. ಸೊ ಹ್ಞೂ, ಯಾರಿರ್ಬೋದು? ಲಕ್ಷ್ಮೀ ಕೆ ಅವರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಇನ್ಯಾರಿದ್ದಾರೆ? ಐ ಆಮ್ ಬ್ಲ್ಯಾಕ್ ಲವರ್ ಅಣ್ಣ ಅಂತ ಹೇಳಿದ್ದಾರೆ. ಸಂಗು ಎಸ್ ಬಿ ಟು ಯೋ ಬ್ರೋ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಅಮ್ಮ ಅಂತ ಹೇಳಿದ್ದಾರೆ. ಧನು ಅವರು ನಿಮ್ಮ ಅಮ್ಮ ಅಂತ ಹೇಳಿದ್ದಾರೆ. ನಮ್ಮ ಅಣ್ಣ ಬಂದು ಗ್ಯಾಪಲ್ಲಿ ಲವ್ ಯು ಆಲ್ ಅಂತವನೆ. ಓಕೆ, ಸೊ ಅದು ಯಾರು ಅಂದರೆ ಇವನು. ನನ್ನ ಥ್ರೂ ಔಟ್ ಯುನೋ ಒನ್ ಪಾಯಿಂಟಲ್ಲಿ ಲೈಕ್ ಲಿಟ್ರಲಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸೂಪರ್ ಸೂಪರ್ ಆಗಿರೋ ಕಂಟೆಂಟ್ಸ್ ಬರ್ತಿತ್ತು. ಅಲ್ಲಿ ಎ ಐ ಇಮೇಜಸ್ ಆಗಿರ್ಬೋದು ಅದೆಲ್ಲ ಮಾಡಿದ್ದು ಇವನು ಮಾತ್ರ ಅಲ್ಲ, ಅದು ಇವನು ಮಾತ್ರ ಅಲ್ಲ. ಅದನ್ನ ನಾನೇ ಹೇಳ್ಕೊಟ್ಟಿರೋದು ಅವನಿಗೆ ಚಿಕ್ಕ ವಯಸ್ಸಿಂದ. ಅವನಿಗೆ ಹೇಗೆ ಮಾಡೋದಂತ ಎಲ್ಲ ಹೇಳ್ಕೊಡ್ತಾ ಇರ್ತಿದ್ದೆ. ಎಟ್ ಲಾಸ್ಟ್ ಅವನ ಅದನ್ನ ಅಪ್ಲೈ ಮಾಡಿಬಿಟ್ಟು ತುಂಬ ಕರೆಕ್ಟಾಗಿ ಕರೆಕ್ಟ್ ಸಮಯದಲ್ಲಿ ಯೂಸ್ ಮಾಡಿದ್ದಾನೆ ಅವನು, ಅವನಿಗೆ ನಾನು ಹೇಳ್ಕೊಟ್ಟಿರೋಂಥ ಟ್ಯಾಲೆಂಟ್ನ. ಸೊ ಏನೇ ಹೇಳಕ್ಕೆ ಇಷ್ಟಪಡ್ತೀರಾ ಸಂತೋಷ್ ಅವರೇ? ಸಂಗೀತ ಸಿಕ್ಕಾಪಟ್ಟೆ ಸ್ಮಾರ್ಟ್, ನಾನು ಒಳ್ಳೆ ಹುಡುಗ, ನನಗೇನು ಗೊತ್ತಿಲ್ಲ. ಇದಕ್ಕೆ ಕರ್ಕೊಂಡು ಬರಲ್ಲ ಲೈವ್. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಅಣ್ಣ ಅಷ್ಟು ಕ್ರಿಯೇಟಿವ್ ಆಗಿ ಅವನ ಡಿಸೈನ್ಸ್ನ ನಿಮ್ಗಳಿಗೆ ತೋರಿಸ್ತಿರ್ಬೇಕಿದ್ರೆ ನೀವು ಅದೇ ರೀತಿ ಅದನ್ನ ರಿಸೀವ್ ಮಾಡಿ ಅದನ್ನ ಕೂಡ ತುಂಬ ಪ್ರಮೋಟ್ ಮಾಡಿದಿರಾ. ಆ್ಯಂಡ್ ಇವತ್ತಿಗೂ ಕೂಡ ಅದನ್ನ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಸೊ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಬ್ರೋ, ನನ್ನ ಫುಲ್ ಚೆನ್ನಾಗಿ ಪ್ರಮೋಟ್ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ, ಆ್ಯಂಡ್ ನನ್ನ ಫ್ಯಾನ್ಸ್ ಜೊತೆ ಕನೆಕ್ಟೆಡ್ ಆಗಿದ್ದಕ್ಕೆ. ಆ್ಯಂಡ್ ಇದುವರೆಗೂ ಯು ಆರ್ ಲಿಟ್ರಲಿ ನಾನು ಇಲ್ದಿರೋ ಟೈಮಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ ಕೂಡ, ಅವ್ರನ್ನ ಎಂಟರ್ಟೈನ್ ಮಾಡಿದ್ವಿ ಅಂದರೆ ಎಂಗೇಜ್ ಆಗಿದ್ದಿದ್ದು, ಅವ್ರ ಜೊತೆ ಇದೆಯಾ, ಗ್ರೂಪ್ಸಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದೆಯಾ. ಥ್ಯಾಂಕ್ ಯು ಸೋ ಮಚ್. ಆಲ್ ಕ್ರೆಡಿಟ್ಸ್ ಟು ದಿಸ್ ಬ್ರೋದರ್. ಈ ಥರ ಫಾರ್ಮಾಲಿಟಿ ಒಂದೊಂದ್ಸತಿ ಚೆನ್ನಾಗಿರ್ತದೆ. ಕೀಪ್ ಇಟ್ ಅಪ್, ಹಿಂಗೆ ಡೈಲಿ ಬರ್ತಾ ಇಲ್ಲಿ. ಓಕೆ ಬಾಯ್. ಹಾಂ ಏನು ಗೊತ್ತಾ, ಇಗ್ನೋರ್ ಒನ್. ಹಾಂ ಕಷ್ಟ ಗುರು, ಫಾರ್ಮಾಲಿಟೀಸ್ ಎಲ್ಲ ಮಾಡೋದು. ಓಕೆ ಸುಚಿ, ಕ್ಯಾನ್ ಯು ಸೀ ದ ಕಮೆಂಟ್ಸ್? ಇದರ ಕಮೆಂಟ್ಸ್ ಕಾಣಿಸ್ತಾನೇ ಇಲ್ಲ. ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಬ್ರದರ್ ನೀವು ಸೂಪರ್ ಅಂತೆ. ಇಟ್ಸ್ ಶಂಕೆ. ಹಾ ಹೌ ಯು ಗೈಸ್? ಓಕೆ ಅಂಜನಾ, ಬಿಗ್ ಬಾಸ್ ಮ್ಯಾಮ್, ಬಿಗ್ ಬಾಸ್ ಮ್ಯಾಮ್ ಅಂತವ್ರೆ. ಶೃಂಗೇರಿ ಯಾವಾಗ ಬರ್ತೀರಾ? ಶೃಂಗೇರಿ ಆದಷ್ಟು ಬೇಗ ಬರ್ತೀನಿ. ಇಲ್ಲಿ ನನ್ನ ಕೆಲವು ನನ್ನ ಕಮಿಟ್ಮೆಂಟ್ಸ್ ಇದಾವೆ, ಲೈಕ್ ನಾನು ಇಂಟರ್ವ್ಯೂಸ್ ಮುಗಿಸ್ಬೇಕು, ಇಲ್ಲಾಂದರೆ ಶೃಂಗೇರಿಗೆ ಬಂದ ತಕ್ಷಣ ಓಡಿ ಬರಬೇಕಾಗತ್ತೆ ಅರ್ಜೆಂಟಾಗಿ. ಸೊ ನಾನೇನು ಮಾಡ್ತೀನಿ, ಇಲ್ಲೆಲ್ಲ ನನ್ನ ಕೆಲಸಗಳನ್ನ ಫಸ್ಟ್ ಮುಗಿಸ್ಕೊಂಡು ಆರಾಮಾಗಿ ಎಲ್ಲರನ್ನ ಬಂದು ಮೀಟ್ ಆಗ್ತೀನಿ. ನಿಮ್ಗಳ ಜೊತೆ ನಾನು ಆದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನ್ನ ಕೈಲಿ ಆದಷ್ಟು ಮಾಡ್ತೀನಿ. ಆ್ಯಂಡ್ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮನ್ನೆಲ್ಲ ಮೀಟ್ ಆಗೋದಕ್ಕೆ. ನೀವು ಇವಾಗ, ನಾನು ನಿಮ್ಮ ಹತ್ರ ಆ್ಯಕ್ಚುಲಿ ಕ್ವಶನ್ಸ್ ಕೇಳಬೇಕು. ನಿಮ್ಮ ಇವಾಗ ನಾನು ಯಾವುದು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಅಷ್ಟು ನೋಡೋಕ್ಕಾಗಲಿಲ್ಲ ಸುಮಾರು ದಿವಸದಿಂದ. ನಾನು ಏನು ಅಂದರೆ ನನ್ನ ಫ್ಯಾಮಿಲಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ, ಸೊ ಏನೂ ನೋಡಲಿಲ್ಲ. ನಿಮ್ಮ ಬೆಸ್ಟ್ ಮೊಮೆಂಟ್ಸ್ ನನ್ನ ಜರ್ನಿನಲ್ಲಿ ಯಾವುದು ಅಂತ ಕಮೆಂಟ್ ಮಾಡಿ. ಅದ್ರ ಬಗ್ಗೆ, ಆ ಮೊಮೆಂಟ್ ಬಗ್ಗೆ ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತೀನಿ.
ನಿರ್ಷಿತ ವಿಕಾಸ್, ನಾನು ನಿಮ್ಮ ಬಿಗ್ ಫ್ಯಾನ್ ಸಂಗೀಯಕ. ಥ್ಯಾಂಕ್ ಯು. ನಮ್ಮ ಹುಬ್ಳಿಗೆ ಯಾವಾಗ ಬರ್ತೀರಾ? ಖಂಡಿತವಾಗ್ಲೂ ಬರ್ತೀನಿ, ನಾನು ಹೇಳ್ತೀನಿ, ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ಸ್ಟೋರೀಸಲ್ಲಿ. ನಮ್ಮ ಅಣ್ಣ ಇದ್ದಾರೆ, ಸುಚ್ಚಿ ಇದ್ದಾರೆ ಗ್ರೂಪ್ಸಲ್ಲಿ, ಸೊ ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಸಿಗೋಣ. ನನಗಂತೂ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇದೆ ಎಲ್ಲರನ್ನ ಮೀಟ್ ಆಗೋದಕ್ಕೆ. ಮೀಟಾ ಅವತ್ತು ವರ್ತೂರ್ ಅವ್ರದ್ದು ಇದೆ. ಓಕೆ, ಶ್ರುತಿ ಮ್ಯಾಮ್ ಬಂದಿದ್ದು ಅಂತ ಅನು ಅವ್ರು ಹೇಳ್ತಾ ಇದ್ದಾರೆ. ಸೊ ಅನು ಅವರೇ ಆ್ಯಕ್ಚುಲಿ ನಂದು ಇಡೀ ಜರ್ನಿನಲ್ಲಿ ಮೈ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಅವ್ರು ಬಂದು ಆ ಹಾಡಾಡಿರೋದು ಇವತ್ತಿಗೂ ಅಷ್ಟೇ ಫ್ರೆಶ್ ಆಗಿದೆ ನನ್ನ ಕಣ್ಣು ಮುಂದೆ. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಇನ್ ಮೈ ಲೈಫ್. ಆ್ಯಂಡ್ ಅವ್ರು ಬಂದಮೇಲೆ ನನ್ನ ನನ್ನ ಮನೆ ಒಳಗಿರುವಂಥ ಫ್ಯಾಮಿಲಿ ನನ್ನ ತುಂಬ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದರು. ಆ್ಯಂಡ್ ತುಂಬ ಅಂದರೆ ತುಂಬ ಅಲ್ಲ, ಪ್ರೀತಿ ಮನೆಯವ್ರ ಕಡೆಯಿಂದ ಸಿಗೋಕ್ಕೆ ಶುರು ಆಯಿತು. ಬಿಕಾಸ್ ಅವ್ರಿಗೆ ಅರ್ಥ ಆಯಿತು ವಾಟ್ ಐಮ್ ಗೋಯಿಂಗ್ ತ್ರೂ ಅಂತ. ಅವ್ರು ಬಂದಮೇಲೆ ತುಂಬ ಹೆಲ್ಪ್ ಆಗಿತ್ತು ನನಗೆ. ಸೊ ನನ್ನ ಕಡೆಯಿಂದ ಅಂತ ನಾನು ಬಂದ ತಕ್ಷಣ ಅವ್ರನ್ನ ಮೀಟ್ ಮಾಡಬೇಕಂತ ಇದ್ದೆ, ಅವ್ರನ್ನ ಮೀಟ್ ಮಾಡಬೇಕು ನಾನು. ಸೊ ಎಸ್, ದಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಮೂಮೆಂಟ್. ಇನ್ನೊಂದು ಫೇವ್ರೆಟ್ ಮೂಮೆಂಟ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಕಿಚ್ಚನ ಚಪ್ಪಾಳೆ ಬಗ್ಗೆ. ಸೊ ಯಾ, ಕಿಚ್ಚನ ಚಪ್ಪಾಳೆ ಸಿಕ್ಕಿರೋಂಥ ಮೊಮೆಂಟ್ ಇದೆಯಲ್ವಾ, ಅವಾಗ ನಂಗೆ ಅನಿಸಿತ್ತು ಇವತ್ತು ಯಾರಿಗೆ ಈ ಸಲ ಯಾರಿಗೆ ಸಿಕ್ಕತ್ತೆ ಕಿಚ್ಚನ ಚಪ್ಪಾಳೆ. ಸರ್ ಹೇಳ್ತಾ ಇದ್ದಾರೆ ಪ್ರತಿ ಸಲ ಸುಮಾರು ವಾರ ನಾನು ಕೊಟ್ಟಿಲ್ಲ ಕಿಚ್ಚನ ಚಪ್ಪಾಳೆ, ಆದರೆ ಈ ವಾರ ಕೊನೆಯ ವಾರ ನಾನು ಕಿಚ್ಚನ ಚಪ್ಪಾಳೆ ಕೊಡ್ತಿರೋದು ಇಡೀ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಅನಿಸತ್ತೆ. ಯಾವ ಥರ ಅಂದರೆ ಇಬ್ಬರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ನನಗೆ ಮನೆಗೆ ಅವ್ರು ಕೊಟ್ಟಿರುವಂಥ ಕಿಚ್ಚನ ಚಪ್ಪಾಳೆ ದಟ್ ವಾಸ್ ಮೈ ಫೇವ್ರೆಟ್ ಮೊಮೆಂಟ್. ಅವ್ರು ಹೇಳಿಕೊಡ್ತಾರೆ, ನಾವಿಬ್ಬರು ಇಲ್ಲದೇ ಇದ್ದಿದ್ರೆ ಮೋಸ್ಟ್ಲಿ ಈ ಜರ್ನಿನೇ ಇನ್ಕಂಪ್ಲೀಟಾಗಿ ಕಾಣಿಸ್ತಿತ್ತು ಅಂತ. ಸೊ ಆ ವರ್ಡ್ಸ್ ನಾನು ಎಂದೆಂದಿಗೂ ಮರೆಯಲ್ಲ. ಸೊ ದಟ್ಸ್ ದ ಒಂದು ಲಿಟ್ರಲಿ ದಟ್ ಇಸ್ ಅ ಹ್ಯಾಪಿಯೆಸ್ಟ್ ಮೊಮೆಂಟ್, ನಂಗೆ ತುಂಬ ಖುಷಿಯಾಗಿತ್ತು ಅದರಿಂದ. ಓ, ನೀವು ವಿನಯ್ ನಮ್ರತ ವರ್ತೂರ್ ಗೇಮ್ ಸೂಪರ್ ಆಗಿ ಇತ್ತು ಲಾಸ್ಟ್, ವಿನಯ್ ನೀವು ಆಡಿದ್ದು ಆಟ ಅಲ್ಟಿಮೇಟ್, ಇಟ್ಸ್ ಲೈಕ್ ವಾವ್ ಮೂಮೆಂಟ್ ಅಂತ. ಆ್ಯಕ್ಚುಲಿ ನಂದು ಅದರದ್ದು ಫೇವ್ರೆಟ್ ಮೂಮೆಂಟ್ ಅದು. ಬಿಕಾಸ್ ಎಲ್ಲ ಗೇಮಲ್ಲೂ ಏನಾಗ್ತಿತ್ತು ಅಂದರೆ ಐದರ್ ವಿನಯ್ ಹೋಗ್ತಿದ್ರು ಇಲ್ಲ ನಾನು ಹೋಗ್ತಿದ್ದೆ, ನಾವು ಯಾವತ್ತೂ ಎದುರಿಗೆ ನಿಂತ್ಕೊಂಡು ಅಪೋಸಿಟಲ್ಲಿ ಆಡಿರೋ ಗೇಮ್ಸ್ ತುಂಬ ಕಮ್ಮಿ ಇತ್ತು. ಅದು ಕೊನೆ ಕೊನೆ ವಾರದಲ್ಲಂತೂ ನಾವು ಅಂದ್ಕೊಂಡಿದ್ವಿ ಇನ್ನಂತೂ ನಾವು ಆಗೋದೇ ಇಲ್ಲ, ಅಗೇನ್ಸ್ಟ್ ಆಡೋಕ್ಕೆ ಚಾನ್ಸೇ ಕಮ್ಮಿ ಅಂತ. ಬಟ್ ಆ ಟೈಮಲ್ಲಿ ಸಿಕ್ಕಿದೆ ಅಪರ್ಚುನಿಟಿ ಅಂತ ಅವ್ರನ್ನ ಅಪೋನೆಂಟಾಗಿ ಚೂಸ್ ಮಾಡಿಕೊಂಡು ಆಡಿ ಆ ಮ್ಯಾಚಲ್ಲೂ ಡ್ರಾ ಆಗಿತ್ತು. ಸೊ ಅದಾದ ಮತ್ತೆ ಒಂದು ಆಟ ಆಗಿತ್ತು, ಅದರಲ್ಲಿ ಅವ್ರು ಗೆದ್ದಿದ್ರು. ಬಟ್ ದಟ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಎಕ್ಸೈಟಿಂಗ್ ಗೇಮ್, ಐ ಲವ್ಡ್ ಇಟ್. ಅಮೃತ ಅವರು ನಿಮ್ಮ ಮಗಳು ಪ್ರಿಯಾಂಕಾಗೆ ಹಾಯ್. ಅರ್ಚನಾ ಮೈನ್ಕರ್ ಅವ್ರು ಹೇಳ್ತಾ ಇದ್ದಾರೆ, ಹಳ್ಳಿ ಟಾಸ್ಕ್ ಕುಸ್ತಿ ಟಾಸ್ಕ್ ಹ್ಯಾಂಗಿಂಗ್ ಆ್ಯಂಡ್ ವೇ ಯು ಥಿಂಕ್ ಇನ್ ಆಲ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಅಬ್ಸರ್ವ್ ಮಾಡಿ ನೀವು ನೆನ್ಪಿಟ್ಕೊಂಡಿದ್ದಕ್ಕೆ, ರಿಯಲಿ ಮೀನ್ಸ್ ಲಾಟ್. ಕಂಟೆಸ್ಟೆಂಟ್ಸ್ ವಾಪಸ್ ಬಂದು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದಿದ್ದು, ಎಸ್ ಆ್ಯಕ್ಚುಲಿ ನಾನು ಆ ಕಂಟೆಸ್ಟೆಂಟ್ಸ್ ವಾಪಸ್ ಬಂದಾಗ ನಾನು ಅನ್ಕೊತಿದ್ದೆ ಇವ್ರಿಗೂ ನನಗೂ ಆಗ್ತಾ ಇರಲಿಲ್ಲ, ಮೋಸ್ಟ್ಲಿ ಇವ್ರು ಬಂದು ಮತ್ತೆ ಏನಾದರೂ ಬೈತಾರೇನೋ ಗೊತ್ತಿಲ್ಲ, ಬಟ್ ನಾನೇನೂ ತಪ್ಪು ಮಾಡಿಲ್ಲ ಅದೊಂದು ಕಾನ್ಫಿಡೆನ್ಸ್ ಇತ್ತು. ಸೊ ಏನಿದ್ರು ಕ್ಯಾಪ್ಟನ್ ಅಲ್ವಾ, ರಿಸೀವ್ ಮಾಡಬೇಕು ಎಲ್ಲರನ್ನ ಖುಷಿ ಖುಷಿಯಾಗಿ. ಬಟ್ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಏನೂ ದ್ವೇಷ ಇರಲಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಏನು ಅಂದ್ಕೊಂಡಿದ್ದಾರೆ ಅಂತ ಒಂದು ಫೀಲಿಂಗ್ಸ್ ಇತ್ತು. ಬಟ್ ಬಂದ ತಕ್ಷಣ ಎಲ್ಲರೂ ಕೆಲವರು ನನ್ನ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿದೆ ನಿನ್ನ ಬಗ್ಗೆ ಅಂತ ಹೇಳಿದಾಗ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಬಿಕಾಸ್ ಎಟ್ ಲೀಸ್ಟ್ ದೇ ಗಾಟ್ ಟು ನೋ ಅವಾಗ ದಟ್ ನಾನು ಅವ್ರ ಬಗ್ಗೆ ಯಾವತ್ತೂ ಏನು ತಪ್ಪು ಮಾತಾಡಿರಲಿಲ್ಲ, ಅವ್ರು ಹೇಳ್ತಿದ್ದು ನೆಗೆಟಿವ್ ನಾನು ಯಾವತ್ತೂ ಹಂಗೆ ಮಾಡಿರಲಿಲ್ಲ ಅವ್ರ ಬಗ್ಗೆ. ಸೊ ದಟ್ಸ್ ವಾಟ್ ಮ್ಯಾಟರ್ಸ್ ಎಂಡ್ ಆಫ್ ದ ಡೇ, ದಟ್ ಯುನೋ ರಿಯಲೈಸೇಷನ್. ಸೊ ನನಗೆ ಖುಷಿಯಾಗಿತ್ತು ಅದು ತುಂಬ. ಹೌದು,
ಸುಚಿ ಹೇಳ್ತಾ ಇದ್ದಾರೆ ಐ ಲವ್ ಯು ಅಕ್ಕ ಆ್ಯಂಡ್ ಯುವ ಸಿಸ್ಟರ್ ಅಂತ. ಐ ಲವ್ ಯು ಆಲ್, ಐ ಲವ್ ಯು ಸೀರಿಯಸ್ಲಿ, ಲವ್ ಯು ಆಲ್. ದರ್ಶನ್ ಹೇಳ್ತಿದ್ದಾರೆ, ವಿ ಆರ್ ಮಿಸ್ಸಿಂಗ್ ಯು ಸೋ ಮಚ್ ಮ್ಯಾಮ್, ಯು ಆರ್ ಕಮಿಂಗ್ ಇನ್ ಮೈ ಡ್ರೀಮ್ ಅಂತ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೆ. ಇಟ್ ಮೀನ್ಸ್ ಅ ಲಾಟ್. ನಾನು ಐ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್ ನನಗೆ ಎಷ್ಟು ಖುಷಿ ಆಗ್ತಿದೆ, ಎಸ್ಪೆಷಲಿ ಲೈವ್ ಬಂದಿರೋದು. ನೀವು ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ರ ಅಂತ ಹೇಳ್ತಾ ಇದ್ದಾರೆ ನಯನ ಅವರು. ಥ್ಯಾಂಕ್ ಯು ಸೋ ಮಚ್. ಉತ್ತಮ ಕಿಚ್ಚನ ಚಪ್ಪಾಳೆ ಸಿಕ್ಕಿದು. ಎಸ್, ಅದು ನನಗೆ ಆಕ್ಚುಲಿ ತುಂಬ ಖುಷಿಯಾಗಿತ್ತು. ಈ ಕೊನೆ ವಾರ ಇದೆಯಲ್ವಾ, ಇದರಷ್ಟು ಯುನೋ ದ್ಯಾಟ್ಸ್ ದ ಡ್ರೀಮ್ ಡ್ರೀಮ್ ವೀಕ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಅಂದ್ಕೊಂಡಿದ್ದೆಲ್ಲ ನಿಜವಾಗ್ತಿತ್ತು. ಆ ಅಂದ್ಕೊಂಡಿದ್ರಲ್ಲಿ ಕೊನೆಗೆ ಅಫ್ಕೋರ್ಸ್ ವಿನ್ನಿಂಗು ಬಂದಿತ್ತು. ಬಟ್ ಹೊರಗಡೆ ಬರ್ತಿದ್ದ ಹಾಗೆ ನನಗೆ ಗೊತ್ತಾಗಿರೋದೆ ನಾನು ಏನೇನು ಗೆದ್ದಿದ್ದೀನಿ ಅಂದರೆ ನಿಮ್ಗಳ ಹೃದಯ. ಆ್ಯಂಡ್ ಸೀರಿಯಸ್ಲಿ ಅದನ್ನ ಯಾರು ಅಂದರೆ ಯಾರೂ ಕೂಡ ಅದನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಯಾರು ಏನು ಮಾಡಿದ್ರು ಅದನ್ನ ಗಳಿಸೋಕೆ ಆಗಲ್ಲ. ಪ್ರೀತಿ ಮಾತ್ರ ಸಾಧ್ಯ ಇದೆಲ್ಲ ಮಾಡೋದಕ್ಕೆ. ಇಷ್ಟೊಂದು ಪ್ರೀತಿ ಅನ್ಕಂಡೀಷನಲಿ ಸಿಗ್ತಾ ಇದೆ ಅಂದರೆ ಲಿಟ್ರಲಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಇನ್ನೇನು ಬೇಕು? ಅದಕ್ಕೆ ನನಗೆ ಸ್ಟೇಜ್ ಮೇಲೆ ಇದ್ಕೊಂಡಿರ್ಬೇಕಿದ್ರು ಹೆಮ್ಮೆ ಇತ್ತು. ದಟ್ ಏನಿಲ್ಲ, 115 ದಿವಸ ಅಲ್ಲಿ ಇದ್ದು ಕಂಪ್ಲೀಟ್ ಮಾಡಿ ಕಿಚ್ಚ ಸುದೀಪ್ ಸರ್ ಜೊತೆ ಹೊರಗಡೆ ಕಾಲಿಟ್ಟಿರೋದು. ರುಕ್ಮಿಣಿ ಅವ್ರು ಹೇಳ್ತಾ ಇದ್ದಾರೆ, ರುಕ್ಮಿಣಿ ಯೂಸ್ ಇನ್ ಫ್ಯಾನ್ ಪೇಜ್ ಆಕ್ಚುಲಿ, ವೆನ್ ಎವರ್ ಯು ಸ್ಮೈಲ್ ಇಟ್ ವಾಸ್ ದ ಬೆಸ್ಟ್ ಮೂಮೆಂಟ್ ಅಂತ. ಥ್ಯಾಂಕ್ ಯು, ದಟ್ ಸೋ ಕ್ಯೂಟ್. ಆಕ್ಚುಲಿ ರುಕ್ಮಿಣಿ ಅವ್ರ ಸ್ಮೈಲ್ ತುಂಬ ಕ್ಯೂಟ್ ಇದೆ ಕೂಡ. ಐ ಲವ್ ಅ ಸ್ಮೈಲ್. ನೀವು ಮೈಕಲ್ಗೆ ಸ್ವಾಗ್ ರಿಪ್ಲೈ ಕೊಟ್ಟಿದ್ದು ವೆನ್ ಡಿಡ್ ಐ ಸೇ ಐ ಲೈಕ್ ಯು ಅಂತ. ನಾನು ಇವಾಗ ಹೋಗಿ ಎಲ್ಲ ವೀಡಿಯೋಸ್ ನೋಡ್ತೀನಿ. ನಾನು ಏನೇನು ಮಾಡಿದಿರೋ ನಾನು ನಿಜವಾಗ್ಲೂ ನೆನಪಿಲ್ಲ. ಬಟ್ ಸೀರಿಯಸ್ಲಿ ನೀವು ಮಾಡಿದಂಥ ಕೆಲವು ಟ್ರಾಲ್ ವೀಡಿಯೋಸ್ ನೋಡಿದ್ದೀನಿ. ಕೆಲವು ಯುನೋ ಲೈಕ್ ಎಡಿಟ್ಸ್ ಎಲ್ಲ ಏನು ಸೂಪರ್ ಆಗಿ ಮಾಡಿದ್ದೀರಾ. ಸೀರಿಯಸ್ಲಿ ನಾನು ಒಂದೊಂದು ವೀಡಿಯೋ ನೋಡಿ ನಗ್ತಾ ಇದ್ದೀನಿ. ನನ್ನ ನಾನು ನೋಡಿಬಿಟ್ಟು ಹೀಗೆಲ್ಲ ಆಡಿದ್ದೀನ ನಾನು, ಹೀಗೆಲ್ಲ ಇದ್ದ ನಾನು ಅಂತ. ಕ್ಯೂಟ್ ಕ್ಯೂಟ್ ಆಗಿದೆ ಕೆಲವು ವೀಡಿಯೋಸು. ಕೆಲವು ವೀಡಿಯೋಸ್ ನೋಡಿ ಕಣ್ಣಲ್ಲಿ ನೀರೇ ಬರುತ್ತೆ. ಕೆಲವು ವೀಡಿಯೋಸ್ ನೋಡಿ ಮೆಮೊರೀಸ್ ಎಲ್ಲ ರೀಕಾಲ್ ಆಗುತ್ತೆ. ನಿಮ್ಮಲ್ಲಿ ಸುಮಾರಷ್ಟು ಜನ ನನಗೆ ವೀಡಿಯೋಸ್ ಕಳಿಸ್ತಾ ಇದ್ರ. ಅದ್ರಲ್ಲಿ ಕೆಲವು ವೀಡಿಯೋಸ್ ನಾನು ನೋಡ್ತಾ ಇದ್ದೀನಿ, ಟ್ಯಾಗ್ಸ್ ನೋಡ್ತಾ ಇದ್ದೆ. ಸೊ ದಟ್ಸ್ ದ ಮೋಸ್ಟ್ ಮೆಮೊರಬಲ್ ಮೊಮೆಂಟ್ಸ್ ದ್ಯಾಟ್ ನೀವೆಲ್ಲ ಎಡಿಟ್ ಮಾಡ್ತಿರೋದು. ಕೆಲವು ವಿಷಯಗಳು ನಾನೇ ಅಂದ್ಕೊಂಡಿರ್ತೀನಿ ಇದನ್ನೆಲ್ಲ ನೋಟಿಸ್ ಮಾಡ್ತೀರಾ ನೀವು ಅಂತ. ಸೊ ಥ್ಯಾಂಕ್ ಯು. ಓಕೆ, ಇವಾಗ ನಾನು ಯಾರನ್ನಾದರೂ ಒಬ್ಬರನ್ನ ನಾನು ಲೈವಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ರಿಕ್ವೆಸ್ಟ್ ಟು ಜಾಯಿನ್. ನೋಡಿ, ನೀವೆಲ್ಲ ರಿಕ್ವೆಸ್ಟ್ ಯಾವಾಗಲೂ ಕಳಿಸಿರ್ತೀರ. ಮೊಬೈಲ್ ಪ್ಲೀಸ್ ಹತ್ರ ಇಟ್ಕೊಂಬಿಡಿ, ಸಡನ್ನಾಗಿ ಆಕ್ಸೆಪ್ಟ್ ಆಗಿಬಿಡುತ್ತೆ. ಅಂತ ರಂಜಿತ ಗೌಡ.
ಹಲೋ, ಹಾಯ್. ಈ ವಾಯ್ಸ್ ಬರ್ತಾ ಇಲ್ಲ, ಆಡಿಯೋ ಬರ್ತಾ ಇಲ್ಲ. ಇಟ್ಸ್ ನಾಟ್ ಹೌ ಟು ಕ್ಯಾನ್ಸಲ್. Hi. 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 ಹೇಗ್ ಫೀಲ್ ಆಗ್ತದೆ ಅಂದ್ರೆ, ಈ ಸ್ಟೋನ್ ಏಜ್ ಅಲ್ಲಿ ಹೋಗಿ ಬಂದಂಗೆ ವಾಪಸ್ ಫೀಲ್ ಆಗ್ತಾ ಇದೆ. ಟೆಕ್ನಾಲಜಿ ಯೂಸ್ ಮಾಡಕ್ ಬರ್ತಾ ಇಲ್ಲ ನನಗೆ. ಅಯ್ಯಪ್ಪ, ಎಷ್ಟು ಔಟ್ಡೇಟೆಡ್ ಫೀಲ್ ಮಾಡ್ತಿದ್ದೀನಿ ಅಂದ್ರೆ, ಇನ್ಸ್ಟಾಗ್ರಾಮ್ 100 ದಿವಸದಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತಿರೋದು. ಓಕೆ, ನೆಕ್ಸ್ಟ್ 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 ಯಾರು? ರಿಕ್ವೆಸ್ಟ್ ಟು ಜಾಯಿನ್ ನೋಡುವ ಸಂಗೀತಾ ಶೃಂಗೇರಿ. ಆಕ್ಚುಲಿ ಅವ್ರು ಫ್ಯಾನ್ ಪೇಜ್ ಅವ್ರು ಸಿಕ್ತಲ್ಲ. ಹಾಯ್ ಲಕ್ಷ್ಮಿ, ವಾಟ್ಸಪ್. ಎಲ್ಲ ರಿಫ್ರೆಶ್ ಆಗ್ತಾ ಇದೆ ಮತ್ತೆ ಮತ್ತೆ. ಕಾವ್ಯ ಕರುಣ so nice to see you, Laksh. Ah, thank you. Hey Namu, how are you Namu? Hello, hello, hello. Hello. ಲೋಡಿಂಗ್ ಬರ್ತಿದೆಯಾ? ಹಾಯ್ 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 ಎಲ್ಲರಿಗೂ ನಮಸ್ಕಾರ. ಆಸ್ಕ್ ಕ್ವೆಶನ್ಸ್ ಮಾ, ಯಾವ್ದಾದ್ರು ಒಳ್ಳೆ ಕ್ವೆಶನ್ಸ್ ಬಂದ್ರೆ ಜಸ್ಟ್ ಪಾಸ್ ಇಟ್ ಆನ್ ನಾನು. ಓಕೆ, ಅದಕ್ಕೆ ಆನ್ಸರ್ ಮಾಡ್ತೀನಿ.
ನೆಟ್ವರ್ಕ್ ಇಶ್ಯೂಸ್ ಇದೆ ಅನ್ಸುತ್ತೆ. ಅಲ್ಲಿ ಏನಾದರೂ ಸ್ಲೋ ಬರ್ತಾ ಇದೆಯಾ? ಶಾರ್ಲಿಂಗ್ ಶೆಟ್ ಹಾಯ್ ಹಾಯ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಸೂಪರ್. ನೀವ್ ತುಂಬಾ ಚೆನ್ನಾಗಿ ಕಾಣ್ತೀರಾ, ಕ್ಯೂಟ್ ಕ್ಯೂಟ್ ಆಗಿ ಕಾಣ್ತೀರಾ. ಥ್ಯಾಂಕ್ ಯು. ನೀವು ಅಷ್ಟೇ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಓ ಮೈ ಗಾಡ್, ನಂಬಕ್ಕೆ ಆಗ್ತಿಲ್ಲ. ನೀವು ಸುಮ್ನೆ ರಿಕ್ವೆಸ್ಟ್ ಕಳ್ಸೆ, ಓಕೆ ನೋಡೋಣ ಅಂತ. ಆಕ್ಚುಲಿ ನಾನು ಒಂದ್ ಸೆಕೆಂಡ್ ಹಿಂಗ್ ರೆಡಿ ಆದೆ, ಮೇ ಬಿ ಇವಾಗ ಆಕ್ಸೆಪ್ಟ್ ಮಾಡ್ಬೋದು ಅಂತ, ಲೈಕ್ 2 minutes ಬ್ಯಾಕ್, ಅಂಡ್ ಯು ಆಕ್ಸೆಪ್ಟೆಡ್ ಇಟ್. ಓ ಮೈ ಗಾಡ್, ನೀವು ಟಾಪ್ ಅಲ್ಲಿ ಬಂದ್ರ, ಸೊ ನನ್ ಟಾಪ್ ಅಲ್ಲಿ ಇವಾಗ ಲೋಡ್ ಆಗಿ ಆದ ತಕ್ಷಣ ನಿಮ್ಮ ಹೆಸರೇ ಬಂತು. ಸೊ ಯೆಸ್, ಐ ಆಮ್ ಲಕ್ಕಿ, ಯು ಆರ್ ಲಕ್ಕಿ, ಯು ಆರ್ ಲಕ್ಕಿ, ಐ ಆಮ್ ಲಕ್ಕಿ. ಸೊ ಏನ್ ಅನ್ಸ್ತು, ಹೇಗ್ ಅನ್ಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಿದೆ. ಸೀರಿಯಸ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ನೀವು ಗೇಮ್ ಪ್ಲೇ ಮಾಡಿದಿರಾ ಅಂತ. ಅಲ್ಲಿ ಇದ್ದಿದ್ ರೀತಿ ಆಗ್ಲಿ, ಲೈಕ್ ನಿಮ್ಮಿಂದ ತುಂಬಾ ಕಲ್ತ್ಕೊಂಡಿದೀವಿ ಆಕ್ಚುಲಿ. ಲೈಕ್ ಇಗ್ನೋರ್ ಒನ್, ಇಗ್ನೋರ್ ಟೂ, ದಟ್ ಥಿಂಗ್ ಯು ನೋ. ಸೀರಿಯಸ್ಲಿ ಆಕ್ಚುಲಿ ನನ್ನ ಲೈಫ್ ಅಲ್ಲೂ ಅದನ್ನ ಅಳವಡಿಸ್ಕೊಬೇಕಂತ ತುಂಬಾ ಕಲ್ತ್ಕೊಂಡಿದೀನಿ. ಸೊ ಯಾ, ಸೀರಿಯಸ್ಲಿ ಸ್ಟ್ರಾಂಗ್ ವುಮೆನ್. ನಾನಂತೂ ಎಷ್ಟು ಜನ ಹತ್ರ ಸಂಗೀತನೇ ಗೆಲ್ಲದು ಗುರು, ತಲೆನೆ ಕೆಡ್ಸ್ಕೊಂಬೇಡಿ ಅಂತ ಅನ್ಬಿಟ್ಟು ಇದ್ ಮಾಡ್ತಾ ಇದ್ದೆ. ಬಟ್ ಯಾ, ಇಟ್ಸ್ ಓಕೆ. ನೀವ್ ಎಲ್ಲಾರ ಮನ್ಸು ಗೆದ್ದಿದ್ದೀರಾ. ದಟ್ಸ್ ದ ಬೆಸ್ಟ್ ಪ್ರೈಸ್ ಯು ಕ್ಯಾನ್ ಎವರ್ ಗೆಟ್ ಅಂತ. ಹೌದು. ಸೊ ನನ್ಗೆ ಆಕ್ಚುಲಿ ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಹಿಂಗೆ ವರ್ಚುವಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ, ಅಂಡ್ ಈ ಅಭಿಪ್ರಾಯ ನಿಮ್ದೇ ತಿಳ್ಕೊಂತಿದ್ದೀನಲ್ಲ, ನಿಮ್ಗೆ ಏನೇನು ಇಷ್ಟ ಆಯ್ತು ಅಂತ, ಇದು ಕೇಳಿ ತುಂಬಾ ಖುಷಿ ಆಗ್ತದೆ. ಯು ಆರ್ ದ ಫಸ್ಟ್ ಪರ್ಸನ್ ನಾನು ಆಕ್ಚುಲಿ ಲೈವ್ ಅಲ್ಲಿ ಮಾತಾಡ್ತಾ ಇರೋದು, ಅಂಡ್ ನಿಮಗೆ ಹೇಗೆ ನಾನು ಇನ್ಸ್ಪಿರೇಷನ್ ಆಗಿ ಕಂಡಿದ್ದೀನೋ, ನಮಗೆ ನಿಮ್ ವರ್ಡ್ಸ್ ಸ್ಫೂರ್ತಿ ಕೊಡುತ್ತೆ ಇನ್ನೂ ಜಾಸ್ತಿ. ಈ ತರನೇ ಆಡ್ಬೇಕು, ಈ ತರನೇ ಇರ್ಬೇಕು ಅಂತ. ನಾನು ಮಾಡಿರೋದ್ರಲ್ಲಿ ಎಷ್ಟು ಚೇಂಜಸ್ ಅಂದ್ರೆ ಬೇರೆಯವರಲ್ಲಿ ಪರಿವರ್ತನೆ ತಂದಿದೆ ಅಂತ. ಹೌದು, ತುಂಬಾ ತುಂಬಾ ಅದು ತುಂಬಾ ಜನಕ್ಕೆ ಅದು ಮುಟ್ಟಿದೆ. ನಾನು ಕೇಳ್ಪಟ್ಟಿದ್ದೀನಿ, ತುಂಬಾ ಜನ ಹೇಳಿದ್ದಾರೆ ಶಿ ಇಸ್ ರಿಯಲಿ ಪ್ಲೇಯಿಂಗ್ ವೆಲ್, ಹಿಂಗ್ ಹುಡುಗಿ ಅಂದ್ರೆ ಹಿಂಗಿರ್ಬೇಕು. ತುಂಬಾ ಜನ ಹುಡುಗರ ಹತ್ರ ನಾನು ಕೇಳಿಸ್ಕೊಂಡಿದೀನಿ. ಯೂಶಲಿ ತುಂಬಾ ಹುಡುಗರ್ಗೆ ದೇ ಕಾಂಟ್ ಆಕ್ಸೆಪ್ಟ್ ವೆನ್ ಅ ಗರ್ಲ್ ಇಸ್ ಆತರ ತುಂಬಾ. ಸೊ ಎಷ್ಟೋ ಜನ ಹುಡುಗರು ಹೇಳಿದಾರೆ ನನ್ಗೆ, ಹುಡುಗಿ ಅಂದ್ರೆ ಹಂಗಿರ್ಬೇಕು ಗುರು, ಹಿಂಗಿರ್ಬೇಕು ಅಂತ ಅನ್ಬಿಟ್ಟು. ಯೂಶಲಿ ನಾನ್ ಹೆಂಗಂತಂದ್ರೆ ಟಾಮ್ ಬಾಯ್ ತರ, ಲೈಕ್ ತುಂಬಾ ಹಂಗೆ ಫುಲ್ ಜೋರು ಆತರನೇ. ಸೊ ಈ ತರ ಎಲ್ಲ ಇದ್ದಾಗ ಕನೆಕ್ಟ್ ಆಯ್ತು ನನ್ಗೆ, ಓಕೆ ಎಷ್ಟೊಂದ್ ವಿಷಯ ವಿಚಾರ ನೀವ್ ಗೇಮ್ ಅಲ್ಲಿ ಆಡ್ತಾ ಇರ್ಬೇಕಾದ್ರೆ ಎಲ್ಲ ನನ್ಗೂ ಕನೆಕ್ಟ್ ಆಯ್ತು ತುಂಬಾ. ಮತ್ತೆ ನಿಮ್ದು ಸ್ಕೂಲ್ ಎಕ್ಸ್ಪೀರಿಯನ್ಸ್ ಎಲ್ಲ ನೀವ್ ಶೇರ್ ಮಾಡ್ಬೇಕಾದ್ರೆ ನನಗಂತೂ ತುಂಬಾ ಕನೆಕ್ಟ್ ಆಯ್ತು ಅದು. ಬಿಕಾಸ್ ಐ ಹ್ ಎಕ್ಸ್ಪೀರಿಯನ್ಸ್ ದ ಸೇಮ್. ತುಂಬಾ ಜನ ಕಾರ್ನರ್ ಮಾಡ್ತಿದ್ರು, ದೇ ಯೂಸ್ ಟು ಬಿ ಲೈಕ್, ಯಾಕಂದ್ರೆ ಸ್ಟ್ರಾಂಗ್ ಆಗಿ ವಾಯ್ಸ್ ನಾನ್ ಇದ್ ಮಾಡ್ತಾ ಇದ್ದೆ, ಅವ್ರು ತಗೊಳಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಸೊ ದಟ್ಸ್ ವೆನ್ ನನ್ನ ಕಾರ್ನರ್ ಮಾಡಕ್ ಸ್ಟಾರ್ಟ್. ಬಟ್ ಸ್ಟಿಲ್ ಐ ಯೂಸ್ ಟು ಬಿ ಲೈಕ್ ನಾನ್ ಇರ್ತೀನಿ ಗುರು, ನಾನ್ ಇದೀನಿ ನನ್ಗೋಸ್ಕರ ಅಂತ. ಅದೆಲ್ಲ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ನಿಮ್ ಗೇಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೀರಿಯಸ್ಲಿ. ಖುಷಿ ಆಯ್ತು. ಮತ್ತೆ ಯಾರ್ಯಾರು ಇದಾರೆ ಮನೇಲಿ, ಯಾರ್ಯಾರು ನೋಡ್ತಾರೆ ಬಿಗ್ ಬಾಸ್? ಮನೇಲಿ ಎಲ್ಲ ನೋಡ್ತಾರೆ. ನಮ್ಮ ಮಮ್ಮಿ ಆಕ್ಚುಲಿ ಆರ್ಮಿ ಅಲ್ಲಿ ಇರೋದು, ಅವ್ರು ಸಿಆರ್ಪಿಎಫ್ ಅಲ್ಲಿ ಇರೋ ಸೆಂಟ್ರಲ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಸೊ ಅವರು 30 years ಸರ್ವಿಸ್ ಇನ್ನು ನಡೀತಿದೆ ಅವ್ರ ಸರ್ವಿಸ್. ಸೊ ಅವ್ರಂತೂ ನಿಮ್ ತುಂಬಾ ಫೇವ್ರೆಟ್. ಲೈಕ್ ಒಂದಷ್ಟು ಜನಕ್ಕೆ ಬೇರೆ ಯಾರು ಫೇವ್ರೆಟ್ ಇರ್ತಾರೆ, ಬಟ್ ವೆನ್ ದೇ ಟೆಲ್ ಬೇರೆ ಕಂಟೆಸ್ಟೆಂಟ್ಸ್ ಬಗ್ಗೆ ಶಿಲ್ ಬಿ ಲೈಕ್ ನೋ ಸಂಗೀತ ಅಷ್ಟೇ. ಅಂಡ್ ದೆನ್ ಈವನ್ ಮೈ ಸಿಸ್ಟರ್. ಸೊ ಎಲ್ಲಾರು ಮನೆಯಲ್ಲಿ ನೋಡ್ತಿದ್ವಿ ಕುತ್ಕೊಂಡು, ಕರೆಕ್ಟ್ ಊಟ ಮಾಡೋ ಟೈಮ್ ಬಿಗ್ ಬಾಸ್ ಬರ್ತಿತ್ತು. ಸೊ ವಿ ಟು ವಾಚ್ ಎವ್ರಿಬಡಿ. ಎಲ್ಲಾರ್ಗೂ ಮನೆಯಲ್ಲಿ ಸಂಗೀತ ಸಂಗೀತಾನೇ ಫೇವ್ರೆಟ್. ಸ್ವಲ್ಪ ಅಲ್ಲಿ ಇಲ್ಲಿ ನನ್ನ ಫ್ರೆಂಡ್ಸ್ ಬೇರೆಯವ್ರು ಇದ್ ಮಾಡ್ತಿದ್ರು, ಬಟ್ ವಿ ಟು ಬಿ ಲೈಕ್ ಸಂಗೀತಾನೇ ಗೆಲ್ಲೋದು ಸಂಗೀತಾನೇ ಅಂತ. ಅಂಡ್ ಇಲ್ಲಿ ಮದ್ವೆ ಪ್ರಿಪರೇಷನ್ ನಡೀತಿದೆ ನಂದು. ಆಕ್ಚುಲಿ ಮದ್ವೆ ಇದೆ February 10th-11th. ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾ, ಸೊ ಅದ್ರ ಪ್ರಿಪರೇಷನ್ ಅಲ್ಲಿ ಇದಾರೆ. ಇನ್ ಬಿಗ್ ಬಾಸ್ ಬಂದ್ರೆ ಏನ್ ಪ್ರಿಪರೇಷನ್ ಎಲ್ಲ ಏನಿಲ್ಲ, ಕರೆಕ್ಟ್ ಆಗಿ ನೋಡೋದು ಫುಲ್ಲು ಆತರ. ಐ ಹೋಪ್ ಇರೋ 100 days 115 days ನಾವು ಎಲ್ಲರೂ ನಿಮ್ನ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದೀವಿ, ಅಂಡ್ ಈ ಸೀಸನ್ ಬೆಸ್ಟ್ ಆಗಿತ್ತು ಅಂತ ಅನ್ಕೊಂತೀನಿ ಅಲ್ವಾ? 100% ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಸೀರಿಯಸ್ಲಿ. ಸಖತ್ ಖುಷಿ ಆಯ್ತು.
ಹೆಂಗೆ ಅಂತ ಅಂದ್ರೆ, ಒಂದ್ ನಿಮಿಷ ಕೂಡ, ಒಂದ್ ಸೆಕೆಂಡ್ ಕೂಡ ಇದ್ದ ಏನಂತಾರೆ ಕಣ್ಣು ಮಿಟಕ್ಸ್ದಿರಂಗೆ ಅಂದ್ರೆ ಈ ಮೊಮೆಂಟ್ ಅಲ್ಲಿ ಏನಾಗ್ಬೋದು, ನೆಕ್ಸ್ಟ್ ಏನಾಗ್ಬೋದು ಅಂತ, ವಾಟ್ ಎವರ್ ಜಗಳ ಇರ್ಲಿ, ಖುಷಿ ಮೊಮೆಂಟ್ಸ್ ಇರ್ಲಿ, ಎಲ್ಲಾನು ಈಕ್ವಲ್ ಆಗಿ ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ನೋಡಿದ್ದಾರೆ, ನಿಮ್ನೆಲ್ಲ ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಫ್ಯೂಚರ್ ಅಲ್ಲಿ ಎಲ್ಲಾ ತುಂಬಾ ಆರ್ಡರ್ಸ್ ಬರ್ಲಿ, ಚೆನ್ನಾಗೆ ಎಲ್ಲಾ ಏನಂತಾರೆ ವಾಪಸ್ ಬಂದಿ, ನೀವು ಚೆನ್ನಾಗೆಲ್ಲ ಆಕ್ಟಿಂಗ್ ಎಲ್ಲ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ, ಇನ್ನು ಜಾಸ್ತಿ ಮೇಲೆ ಹೋಗಿ ಅಂತ ಎಲ್ಲ ನಿಮ್ ಫ್ಯಾನ್ಸ್ ಎಲ್ಲ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್, ಇಷ್ಟು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು, ಇನ್ನೊಂದು ಸಲ ಜೊತೆ ಕನೆಕ್ಟ್ ಇರ್ನಿ. ಎಸ್, ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನನ್ ಮೂವಿ ಅಪ್ಡೇಟ್ಸ್ ಅಂಡ್ ನನ್ ಮುಂದಿರೋ ಎಲ್ಲಾ ಪ್ರಾಜೆಕ್ಟ್ಸ್ ನಾನು ಇಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೀಗೆ ನಿಮ್ ಪ್ರೀತಿ ನಂಗೆ ಸಿಗ್ತಾ ಇದ್ರೆ ಇನ್ನೂ ಜಾಸ್ತಿ ಸ್ಫೂರ್ತಿ ಸಿಗತ್ತೆ, ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ. ನೈಸ್ ಮೀಟಿಂಗ್ ಯು. ಸೇಮ್ ಹಿಯರ್, ಸೇಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ಮೈ ರಿಕ್ವೆಸ್ಟ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಂಡೆವರ್ಸ್. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಬೈ ಬೈ, ಯಾ ಬೈ. Hey, that's a sweet fan. Thank you so much. Tumba khushi aayitu. Next, yaru. Yaru. One second. No. Nange loading bartha the request to join. And it's not getting updated. I think the battery is low. Let's go. Okay. So, questions are there, Adaru? Our questions are there. Just, if you have a high in the culture, I'll check. ಎಷ್ಟು ದಿವಸ ಆಯ್ತಲ್ವಾ, ನೀವು ನಂಗೆ ಲೈವ್ ಬನ್ನಿ ಮ್ಯಾಮ್ ಅಂತ ಮುಂಚೆ ಹೇಳಿದ್ರೆ ಇರ್ತೀರ, ಇವಾಗ ಬಂದಿದ್ದೀನಿ ಲೈವ್, ಅದು ಒಂದು 115 ದಿವಸ ನಂತರ. ನನ್ನಲ್ಲಿ ನಾನು ಸುಮಾರಷ್ಟು ಪರಿವರ್ತನೆ ನೋಡ್ಕೊಂಡಿದ್ದೀನಿ. ಐ ಥಿಂಕ್ ಸಿಕ್ಕಾಪಟ್ಟೆ ಜಾಸ್ತಿ ನೀತು. ಏನು, ಹಾಯ್ ನೀತು. ಯಾಕೋ ನಂಗೆ ರಿಕ್ವೆಸ್ಟ್ಗಳು ಬರ್ತಾ ಇಲ್ಲ. ನೀತು, ಹಾಯ್ ನೀತು, ಹೌ ಯು ನೀತು? ನಾನು ಬಂದಿದ್ದೀನಿ ಇಂಟರ್ವ್ಯೂಗೆ ಆಕ್ಚುಲಿ. ರಜಸ್, ಹಾಯ್, ಹೌ ಯು? ಗೋಲ್ಡಿ, ಹಾಯ್ ಗೋಲ್ಡಿ, ಹೌ ಯು ಗೋಲ್ಡಿ? ಥ್ಯಾಂಕ್ ಯು ಸೋ ಮಚ್, ವೆನ್ ಐ ವಾಸ್ ಔಟ್ಸೈಡ್ ಬಹುತ್ ಹೆಲ್ಪ್ ಕ್ಯಾ ಆಪ್ನೆ, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್ ಗೋಲ್ಡಿ, ಸೀರಿಯಸ್ಲಿ ಇಟ್ ಮೀನ್ಸ್ ಅ ಲಾಟ್. ಕಣ್ಣು ಹೇಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಕಣ್ಣು ತುಂಬಾ ಜಾಸ್ತಿ ಎಫೆಕ್ಟ್ ಆಗಿತ್ತು, ಇವಾಗ ಪರವಾಗಿಲ್ಲ. ನಾವು ಏನೋ ಐ ಎಮ್ ಎ ಶೇರ್ನಿ ಅಲ್ವಾ, ಸಿಮ್ಮಿನಿ ಅಲ್ವಾ, ಹಿಂಗ್ ರಿಕವರ್ ಆಗ್ತೀನಿ. ಸೊ ಇಟ್ಸ್ ಓಕೆ ನಾವು. ಸ್ವಲ್ಪ ರೆಡ್ಡಿಶ್ ರೆಡ್ಡಿಶ್ ಆಗೋಗುತ್ತೆ ಅವಾಗ, ಹೀಲ್ ಆಗ್ತಾ ಇದೆ, ಟೈಮ್ ತಗೊಳತ್ತೆ, ಬಟ್ ಐ ಪ್ರಿಟಿ ಶೋರ್ ಬೇಗ ಹೀಲ್ ಆಗುತ್ತೆ ಅಂತ. ನಿಮ್ಗಳ ಪ್ರೇಯರ್ಸ್, ನಿಮ್ಗಳ ಆಶೀರ್ವಾದ ನನ್ನ ಜೊತೆ ಇದೆ, ಅದಕ್ಕಿಂತ ಹೆಚ್ಚಾಗಿ ಏನ್ ಬೇಕು ಅಲ್ವಾ? Are you missing Big Boss voice? Trust me, I'm like withdrawals ide nange adurdu ashtu miss martta idini nanu, because nan flirt martta irthidare Big Boss voice jothege, avarantu eno respond martta irala, one side agittu, but still aa on voice alli eshtu jaasti, you know, like depth irthittu andre avaru helo padagalalli, especially nanu kone varadalli moments anta ond vara baruthe alli avaru last kottiro anta ond description nanna describe ಮಾಡಿರುವಂತ ರೀತಿ, ಉಫ್, ಗೂಸ್ ಬಂಬ್ಸ್ ಬಂದಿತ್ತು ನಂಗೆ ಅವಾಗ. ಅಂಡ್ ಇಡೀ ಟೈಮ್ ಐ ಥಿಂಕ್ ಥ್ರೂ ಔಟ್ ದ ಜರ್ನಿ, ಐ ಥಿಂಕ್ ನನ್ನಿಂದ ನಿಮ್ಗಳಿಗೆ ತುಂಬಾ ಅಷ್ಟು ನೋವಾಗಿರತ್ತಲ್ವಾ, ಅಂದ್ರೆ ನಾನು ಯಾವಾಗ ಹತ್ತಿರ್ತೀನಿ, ಇಲ್ಲ ಕೆಲವು ಸತಿ ಬೇಜಾರು ಮಾಡ್ಕೊಂಡಿರ್ತೀನಿ, ಇಲ್ಲ ನಾನು ಆಡಿರುವಂತ ಕೆಲವು ಮಾತುಗಳಿಂದ ನಿಮಗೆ ಬೇಜಾರಾಗಿರ್ಬೋದು, ಐ ಆಮ್ ರಿಯಲಿ ಸಾರಿ ಅಬೌಟ್ ದಟ್. ಬಟ್ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ, ಆ ನೋವಲ್ಲೂ ನೀವು ಆ ನೋವು ಹಂಚ್ಕೊಂಡಿದ್ದೀರಾ, ನನಗ್ ನೋವಾದಾಗ ನಿಮಗ್ ನೋವಾಗಿದೆ, ನಾನು ಹತ್ತಾಗ ನಿಮಗೆ ಖುಷಿ ಆಗಿದೆ, ಇದರಲ್ಲಿ ನಾನು ಹೊರಗಡೆ ಬಂದ್ಮೇಲೆ ನಾನು ನೋಡಿರುವಂತ ಇಷ್ಟು ಕೋಟಿ ಕೋಟಿ ಫ್ಯಾನ್ಸ್, ನಾನು ಐ ಕಾಂಟ್ ಎಕ್ಸ್ಪ್ರೆಸ್, ನಾನು ಹೇಗೆ
ನಾನು ಹೇಗೆ ಪ್ರೀತಿನ ರಿಟರ್ನ್ ಮಾಡ್ಲಿ ಈ ಅಂದ್ರೆ ಐಮ್ ಲೈಕ್ ಸ್ಪೀಚ್ಲೆಸ್. ನಂಗೆ ಅಷ್ಟು ಖುಷಿ ಆಗ್ತದೆ ಒಂದೊಂದು ವಿಡಿಯೋಸ್ ನೋಡ್ತಿರ್ಬೇಕಿದ್ರೆ, ಮೆಸೇಜಸ್ ನೋಡ್ಬೇಕಿದ್ರೆ. ಆಲ್ಮೋಸ್ಟ್ ಎಲ್ಲ ಮೆಸೇಜಸ್ ಓದ್ತಾ ಇದ್ದೀನಿ, ರೆಸ್ಪಾಂಡ್ ಮಾಡಕ್ ಆಗ್ತಿಲ್ಲ ಎಲ್ಲರಿಗೂ, ಬಟ್ ಟ್ರಸ್ಟ್ ಮೀ, ದಿಸ್ ಇಸ್ ಲೈಫ್ ಟೈಮ್ ಹ್ಯಾಪಿನೆಸ್ ಅಂಡ್ ಅಚೀವ್ಮೆಂಟ್ ನನಗೆ. ಗ್ರಾಟಿಟ್ಯೂಡ್ ಫಾರ್ ಎವರ್. Hi, hey, Macha. What's up? Yeah. Hey, what's up? What's up? How are you? Good, good. How are you? I'm super. Guess where I am. ಏನ್ ಮಾಡ್ತಿದ್ರಿ? ಮಿಸ್ ಮಾಡ್ಕೋತಾ ಇದ್ದೀನಿ ಎಲ್ಲರನ್ನು. ನಾನು ಅಷ್ಟೇ. ಎಲ್ಲಿದ್ರಿ? ನಾನು ಇಂಟರ್ವ್ಯೂ. ಇಂಟರ್ವ್ಯೂ? ಓಕೆ. ಇದು ಸ್ಟುಡಿಯೋಗೆ ಹೋಗಿದ್ರಾ? ಅಕ್ಷಯ್ ಆಟೋಬಯೋಗ್ರಾಫಿ. ನಿಜವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೀನಿ ಎಲ್ಲರನ್ನು. ಸೇಮ್ ಇಯರ್ ಆದ್ರೂ ನೋಡ್ತಿದ್ದೆ ಆಸ್ ಅ ಆಡಿಯನ್ ಆಗಿ. ಮತ್ತೆ ಹೇಗಿದೆ ಲೈಫ್ ಆಫ್ಟರ್ ಬಿಗ್ ಬಾಸ್? ಪರವಾಗಿದೆ. ನೀತು ಅಂತೂ, ನೀತು ಹೇಗೆ ಅಂದ್ರೆ ಅಲ್ಲಿ ಯಾರು ಏನೇ ಕ್ವಶನ್ ಕೇಳ್ರು ಸಂಗೀತ 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 ಈ ರೇಂಜ್ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದವ್ರೆ. ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್ ನೀತು, ಇಷ್ಟು ಅನ್ಕಂಡೀಷನಲಿ. ಲೈಕ್ ನೀವು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕ್ವಶನ್ ಏನು ಅಂತ ಕೇಳಿಸ್ಕೊಂಡಿದ್ರು, ಸಂಗೀತ ಅಂತ ಮಾತ್ರ ಉತ್ತರ ಕೊಟ್ಟು ಯಾವ ರೇಂಜ್ ಗೆ ಸಪೋರ್ಟ್ ಮಾಡ್ತೀರಾ ಅಂತ ತೋರಿಸಿದ್ರ. ಐ ಲವ್ ಯು ಫಾರ್ ದಟ್. ಅಂಡ್ ಯಾಕೆ ನಾವು ಜೊತೆಗೆ? ಹೌದಾ? ಹೌದು ಹೌದಾ ಹೌದಾ. ಮತ್ತೊಂದ್ಸತಿ ಮಾಡ್ಬಿಡೋಣ. ನೀತು ನೀವ್ ಹೇಳ್ಬೇಕು ಅದನ್ನ. ಏನದು? ಹೀಗೆ ತಿಂತ ಇದ್ರೆ ಯಾರಿಗೂ ಉಳಿಯಲ್ಲ ನೀತು. ಹೀಗೆ ತಿಂತ ಇದ್ರೆ ಯಾರಿಗೂ ಉಳಿಯಲ್ಲ ನೀತು. ಮತ್ತೆ ತಿಳ್ಕೊಳ್ತೀನಿ. ಹೀಗೆ ಎಲ್ಲರೂ ಟೇಸ್ಟ್ ಮಾಡ್ತಿದ್ರೆ ಯಾರಿಗೂ ಸಿಗಲ್ಲ ನೀತು. ಹೌದಾ? ಹೌದಾ? ಹೌದು. ಓಕೆ. ಎಷ್ಟು ಟ್ರೋಲ್ ಆಗಿದೆ ಅಂದ್ರೆ, ಜನ ಯಾರಾದ್ರೂ ಮೀಟ್ ಆದ್ರೆ ಅಷ್ಟೇ ಕರೆಯೋದು ಹೌದಾ ಹೌದಾ ಅಂತ ನನ್ ಕರೆಯೋದು. ಯಪ್ಪ, ಚೆನ್ನಾಗಿತ್ತು ಆಕ್ಚುಲಿ ಅಲ್ವಾ? ನೀವು ಏನಕ್ಕೆ ಹಂಗೆ ಟೇಸ್ಟ್ ಮಾಡ್ತಾ ಇದ್ದಿದ್ದು? ನಿಮಗೆ ಗೊತ್ತಿತ್ತಲ್ವಾ ಇಂತ ಒಂದು ಟ್ರಾಲ್ ಆಗುತ್ತೆ, ಅದಕ್ಕೋಸ್ಕರ ಹಿಂಗೆ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ಅಲ್ವಾ? ಹೌದು. ಹೌದಾ? ಹೌದು. ಮತ್ತೆ ತಂಗಿ ಏನ್ ಮಾಡ್ತಾ ಇದ್ರಿ? ನೀತು, ನಾನು ನಿಮಗೆ ಕೇಳ್ಬೇಕಾಗಿರೋ ಒಂದು ಕ್ವಶನ್ ಇದೆ. ಹೇಳಿ. ಯಾಕೆ ಯಾಕೆ ಯಾವಾಗ್ಲೂ ಸಂಗೀತ ಶೃಂಗೇರಿ ಸಂಗೀತ ಶೃಂಗೇರಿ ಸಂಗೀತ ಶೃಂಗೇರಿ? ಯಾವ ಕ್ವಶನ್ ಕೇಳಿದ್ರೆ ನೀವು ಸಂಗೀತ ಸಂಗೀತ ಕೊನೆಗೆ ಮೂರನೇ ಪೊಸಿಷನ್ ಯಾರು ಬರ್ತಾರೆ ಅಂತ ಸಂಗೀತ? ನಿಜವಲ್ಲ, ಲಾಸ್ಟ್ ಅಲ್ಲಿ ಹೆಂಗಾಗಿತ್ತಂದ್ರೆ, ವಿನ್ನರ್ ಹೆಸರು ಹೇಳ್ಬೇಕು ನಾನು, ನನಗೆ ಸಂಗೀತ ಹೆಸರು ಬರ್ಬೇಕು ಹಾಗೆ ಹೇಗೆ ಅಂತ ಅನ್ಕೊಂಡು ನಾನು ಪ್ರಿಪೇರ್ ಆಗಿ ಕೂತಿದ್ದೀನಿ. ಅಲ್ಲಿ ಎವಿಕ್ಟ್ ಯಾರು ಆಗ್ತಾರೆ ಅಂತ ಕೇಳಿದ ತಕ್ಷಣ ಅದು ಪಟ್ ಅಂತ ಬಂತು. ಬಟ್ ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಅಲ್ಲಿ. ಬಟ್ ಇಲ್ಲ, ನೀವು ಹೇಳಿದಕ್ಕಾಗಿದ್ದು ಇಲ್ಲ, ನನ್ ಮನ್ಸಲ್ಲಿ ಯಾವಾಗ್ಲೂ ನೀವೇ ವಿನ್ನರ್ ಫಾರ್ ಶೂರ್. ಅದಕ್ಕೆ ನಾನು ಹೊರಗಡೆನೂ ಅಷ್ಟೇ ನಾನು ಎಲ್ಲರಿಗೂ ಹೇಳ್ತಾ ಇದ್ದಿದ್ದು, ಸಂಗೀತನೇ ಗೆಲ್ಬೇಕು. ಯಾಕಂದ್ರೆ ಈ ಸತಿ ಹೆಣ್ಮಕ್ಳೇ ಗೆಲ್ಬೇಕು, ಯಾಕಂದ್ರೆ ಅಷ್ಟು ಫೈಟ್ ಕೊಟ್ಟಿದ್ದೀರಾ ನೀವು. ಅದಕ್ಕೆ ಗೆಲ್ಬೇಕು ಅಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಮನೇಲಿ ಇದ್ದಾಗ ಗೊತ್ತಾಗ್ತಿರ್ಲಿಲ್ಲ. ನಾವು ಮತ್ತೆ ಬಂದು ಆಸ್ ಅ ಆಡಿಯನ್ ಆಗಿ ನೋಡ್ತಿದ್ವಲ್ಲ ನಿಮ್ಮನ್ನೆಲ್ಲ, ನಿಜವಾಗ್ಲೂ ಅನಿಸ್ತಿತ್ತು ಎಷ್ಟು ಸ್ಟ್ರಾಂಗ್ ನೀವು, ಎಲ್ಲ ಫೇಸ್ ಮಾಡ್ಕೊಂಡು ಎಷ್ಟೊಂದು ಗೇಮ್ಸ್ ಟಾಸ್ಕ್ ಎಲ್ಲ ಸ್ಟ್ರಾಟಜಿ ಮಾಡ್ಕೊಂಡು. ಇಟ್ ವಾಸ್ ಗುಡ್ ಆಕ್ಚುಲಿ. ಆಸ್ ಅ ಆಡಿಯನ್ ಐ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ನೀವು ಕೂಡ ಏನು ಏನೇನು ಅಚೀವ್ಮೆಂಟ್ಸ್ ಗುರು, ಎರಡೆರಡು ಸತಿ ಕ್ಯಾಪ್ಟನ್, ಆಮೇಲೆ ಏನು ಉತ್ತಮ ಸಿಗದಂತೆ, ಕಿಚನ್ ಚಪ್ಪಾಳೆ ಸಿಗದಂತೆ, ಹಿಂಗ್ ಎಲ್ಲ ತಗೊಂಡು ಇನ್ ಏನು ಉಳಿದಿಲ್ಲ ಅಂದಾಗ ಓಕೆ ಬಾಯ್ ಸಾಕು ನಂಗೆ ಆಟ ಅನ್ಕೊಂಡು ಹೋಗಿದ್ದೀರ. ಓಕೆ ಬಾಯ್ ಅಂತ. ನಂದು ಕೊನೆಗೆ ಏನಾಯ್ತು, ನಿಮ್ದು ನೀವು ಹೋಗೋಕ್ಕಿಂತ ಮುಂಚೆ ಅದೇ ಆಗಿತ್ತು ನಿಮ್ ಜೊತೆ. ಸೊ ಎಲ್ಲ ಪಡ್ಕೊಂಡೆ, ಜನರ ಪ್ರೀತಿ ತಗೊಂಡು ಹೊರಗಡೆ ಹೋಗಿದ್ದೀವಿ. ನಮ್ಗೆ ಟೈಮ್ ತಗೊಂತು ಸ್ವಲ್ಪ ಕನೆಕ್ಟ್ ಆಗಕ್ಕೆ, ಬಟ್ ಇಟ್ ವಾಸ್ ಗುಡ್ ಜರ್ನಿ. ಹೌದಾ? ಹೌದು ಹೌದು. ಓಕೆ ಓಕೆ. ನಾನು ಸ್ಟುಡಿಯೋದಲ್ಲಿ ಇದ್ದೀನಿ. ಓ ವಾವ್. ಸಿ, ನಾನು ನೀತು ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ವಿ, ಅದ್ ನಮ್ಮಿಬ್ರು ಮಧ್ಯಾಹ್ನ ಇತ್ತು. ಇವಾಗ ಅದು ಹೇಳಿದ್ರೆ ಬಿಡಿ, ಅದು ಏನು ನಗೋ ವಿಷಯ ಆಗಿಲ್ಲ. ನಾನ್ ಗೆದ್ರೆ ಆಲ್ರೆಡಿ ಯು ಆರ್ ದ ವಿನ್ನರ್.
ಹೋಪ್ ದಟು. ನಾನು ಎಸ್, ಸೊ ನಾನು ನೀತು ಮಾತಾಡ್ಕೊಂಡಿದ್ವಿ, ನಾನು ನೀತು ಹೇಳಿದ್ದೆ ನೀತು ನಾನು ಗೆದ್ರೆ ಹೋಪ್ ಅನ್ನೋ ಒಂದು ಟ್ಯಾಟೂ ನಾನು ಬಿಡಿಸ್ಕೊಳ್ತೀನಿ, ನನ್ನ ಫಸ್ಟ್ ಟ್ಯಾಟೂ ಆಗಿರುತ್ತೆ ಹೋಪ್ ಅನ್ನೋದು. ಸೊ ಅದನ್ನ ನಾನು ನೀತು ಕೈಯಲ್ಲೇ ಬಿಡಿಸ್ಕೊಳ್ತೀನಿ ಅಂತ ನಾನು ಒಂದು ಮಾತು ಕೊಟ್ಟಿದ್ದೆ ನೀತು ಗೆದ್ರೆ ಅಂತ. ಸೊ ನೋಡಿ ಆ ಒಂದ್ ಜನರ ಪ್ರೀತಿ ನೋಡ್ರಿ, ಎಲ್ಲೇ ಹೋದ್ರು ಸಂಗೀತ ಸಂಗೀತ ಅನ್ನೋದೇ ಬರುತ್ತೆ. ಟ್ರೋಫಿಕ್ಕಿಂತ ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಜನ ಹೇಳಿ ನೋಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ, ಟ್ಯಾಟೂ ಹಾಕ್ಸ್ಕೊಬೇಕಾ ಬೇಡವಾ ಹೋಪ್ ಅನ್ನೋದು, ನಾನ್ ಗೆದ್ದಿದ್ದೀನಿ ಅಂದ್ರೆ ನೀವು ಎಸ್ ಅಂತ ಹೇಳ್ಬೇಕು, ನೋ ಅಂತ ಹೇಳಿದ್ರೆ ನಾನ್ ಮಾಡಿಸ್ಕೊಳ್ಳಲ್ಲ. ಡನ್, ನೀತೋರ ಹತ್ರನೇ ಮಾಡಿಸ್ಕೊಳ್ಳೋ ಅಂತ ಟ್ಯಾಟೂ ಹೋಪ್ ಅನ್ನೋ ಟ್ಯಾಟೂ. ಆಫ್ ಕೋರ್ಸ್ ಖಂಡಿತ ಅಂತ ಬರುತ್ತೆ, ಖಂಡಿತ ಮಾಡ್ಬೇಕು. ಓಕೆ ಸಂಗೀತನ್, ಸೊ ವಿಲ್ ಕ್ಯಾಚ್ ಅಪ್ ಸೂನ್. ಥ್ಯಾಂಕ್ ಯು ನೀತು ಟು ಕಮ್ ಆನ್ಲೈನ್, ತುಂಬಾ ಖುಷಿ ಆಯ್ತು. ಫಾರ್ ಯುವರ್ ಫ್ಯೂಚರ್ ಸೊ ಹಾರ್ಟ್ಲಿ ಐ ಆಮ್ ಮಿಸ್ಸಿಂಗ್ ಯು, ಥ್ಯಾಂಕ್ ಯು, ಸೊ ಕೀಪ್ ಸ್ಮೈಲಿಂಗ್, ಕೀಪ್ ರಾಕಿಂಗ್. ಥ್ಯಾಂಕ್ ಯು ನೀತು, ಥ್ಯಾಂಕ್ ಯು ನೀತು ಇಷ್ಟು ಸಪೋರ್ಟ್ ಮಾಡೋದಕ್ಕೆ ಅಂಡ್ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಫಾರ್ ಮೀ. ಏನ್ ಎಂತದೇ ಆದ್ರೂ ಸಂಗೀತ ಸಂಗೀತ ಅಂತ ನಿಂತ್ಕೊಂಡಿದ್ದೆ. ಸೋ ಮಚ್ ಮೀನ್ಸ್ ಅ ಲಾಟ್. ಲವ್ ಯು, ಲವ್ ಯು, ಲವ್ ಯು ನೀತು. ಬೈ ಬೈ, ಟೇಕ್ ಕೇರ್, ಬೈ, ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ಅಕ್ಕ. ನೀವು ಸ್ಟ್ರಾಂಗ್ ಹೇಗೆ, ಯಾಕೆ ಅಂದ್ರೆ ನನ್ನ ಹಿಂದೆ ನನ್ನ ಮುಂದೆ ನನ್ನ ಕೈ ಹಿಡ್ಕೊಂಡು ಇಷ್ಟು ಕೋಟಿ ಅಂತ ಜನರು ಇದ್ದಾರೆ, ಅದಕ್ಕೆ ನಂಬಿಕೆ ಪ್ರೀತಿ ಇನ್ನೇನು ಇಷ್ಟೆಲ್ಲ ಇರ್ಬೇಕಿದ್ರೆ ಯಾಕೆ ನಾನು ಸ್ಟ್ರಾಂಗ್ ಆಗಿರಲ್ಲ ಹೇಳಿ. ಯು ಡಿಡ್ಂಟ್ ವಿನ್ ದಿ ಟ್ರೋಫಿ, ಯು ಆಲ್ರೆಡಿ ವನ್ ದಿ ಬಿಗ್ ಬಾಸ್ ಲವರ್ಸ್ ಇನ್ನಸೆಂಟ್. ಥ್ಯಾಂಕ್ ಯು. ನೆಕ್ಸ್ಟ್ ನಾವು ತಗೊಳ್ಳೋದು ಕಾವ್ಯ. ಓಕೆ, ಇನ್ನೊಂದು ಇಬ್ರು ಜನ ನಾನು ಲೈವ್ ತಗೊಳ್ತೀನಿ ಅಂಡ್ ದೆನ್ ಬೈ ಬೈ, ಯಾಕಂದ್ರೆ ಇಂಟರ್ವ್ಯೂಸ್ ಇದಾವೆ. ಹಲೋ, ಹಾಯ್, ಕಟ್ಟೆ ಮಾಡಿಬಿಟ್ರು ಕಾವ್ಯ ಅಂತ ಹೇಳ್ಬಿಟ್ಟು ಯಾವುದೋ ಹುಡುಗ ರಿಸೀವ್ ಮಾಡಿ ಓಡೇ ಹೋಗ್ಬಿಟ್ರು. ನಾಟ್ ಫೇರ್, ಕಷ್ಟಪಟ್ಟು ಒಬ್ರು ನಂಗೆ ಆಕ್ಸೆಪ್ಟ್ ಮಾಡಕ್ ಆಗ್ತಾ ಇದೆ, ಅಷ್ಟರಲ್ಲೂ ನೀವು ಹಿಂಗೆ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಕಟ್ ಮಾಡಿ ಓಡ್ಬಿಟ್ರಿ, ಹೆಂಗಿದ್ರು you have taught me how to be strong woman. Trapti, thank you so much. Hange strong agire nan yarigu eno helikottidinu nang gottilla, nan hogi ella episodes nodbeku nan heng kondidde antra, but nivige heltidira andre nang innu jaasti khushi aagtide nan maadidikella nange yeah chada gaalide anta anustha ide. Sudeep sir nanna hug maadidu sanidhi ige heli nanu. So dream girl moment, it's like a fan girl yavaglu ishta pattiranta ondu vyaktina ashtu dooridinda nortiranta aa vyaktina hattradalli bandu ashtu preetinda tappkondaga and avaru hige soft aa kenne muddaga wow, it is beautiful moment. One word ಅಲ್ಲಿ ಸುದೀಪ್ ಸರ್ನ ಎಕ್ಸ್ಪ್ರೆಸ್ ಮಾಡ ಚಾನ್ಸೇ ಇಲ್ಲ ಅವರು, ಚಾನ್ಸೇ ಇಲ್ಲ. ಅದಕ್ಕೆ ಒಂದ್ ಪೇಜು ಕಮ್ಮಿ ಆಗತ್ತೆ, ಒಂದ್ ಬುಕ್ ಕಮ್ಮಿ ಆಗತ್ತೆ, ಅವ್ರನ್ನ ಅಷ್ಟು ಆ ತರ ನಾವು ಆಕ್ಚುಲಿ ಡಿಸ್ಕ್ರೈಬ್ ಮಾಡ್ಬೇಕು. ಒನ್ ವರ್ಡ್ ಹಿ ಡಿಸರ್ವ್ಸ್ ಅ ಲಾಟ್ ಮೋರ್ ದನ್ ಒನ್ ವರ್ಡ್, ಇಸ್ ನಾಟ್ ಮೇಡ್ ಫಾರ್ ಒನ್ ವರ್ಡ್ ಡಿಸ್ಕ್ರಿಪ್ಷನ್. ಥ್ಯಾಂಕ್ ಯು, ಸರಿ ಚೆನ್ನಾಗಿ ಕಾಣ್ತೀನಿ ಅಂತ ಅನ್ನೋದಕ್ಕೆ. ಓಕೆ, ಇನ್ನೊಬ್ರು ಲೈವ್ ನಾನು ತಗೊಂಡ್ಬಿಡ್ತೀನಿ ರಿಕ್ವೆಸ್ಟ್ ಜಾಯಿನ್. ನನಗೆ ಕೂಡಿಸ್ತಾ ಇಲ್ಲ ಇನ್ಸ್ಟಾಗ್ರಾಮ್, ಯು ಹ್ಯಾವ್ ಟು ಅಪ್ಡೇಟ್ ಯುವರ್ ಸೆಲ್ಫ್. ಕವಿತಾ, ನಂತರ ಇರಬೇಕು ಅಂದ್ರೆ ನೀವು ನೀವಾಗಿರ್ಬೇಕು ಅಷ್ಟೆ, ನಂತರ ನೀವು ಆಗ್ಬೇಕಾಗಿಲ್ಲ. ನೀವು ನೀವಾಗಿರಿ, ಖುಷಿಯಾಗಿರಿ, ಎಲ್ಲ ಮೂಮೆಂಟ್ ನಾನು ಎಂಜಾಯ್ ಮಾಡ್ಕೊಂಡಿರಿ. ಅಳು ಬಂದ್ರೆ ಅಳಿ, ನಗು ಬಂದಾಗ ನಗಿ, ಕೋವ ಬಂದಾಗ ಕೋವ ತೋರಿಸ್ಕೊಳ್ಳಿ ಅಷ್ಟೇ, ಇನ್ನೇನು ಸಿಂಪಲ್ ಜೀವನ. ಜ್ಯೋತಿ ಅವರೇ, ಓಕೆ, ಹಾಯ್, ಹಾಯ್, ಹಲೋ, ಕ್ಯೂಟಿ, ಲೈಕ್ ನಾನ್ ನಿಮ್ಗೆ ಲಿಟ್ರಲಿ ಮೇಲ್ ಕಳ್ಸಿದೀನಿ, ಲೈಕ್ ಫಾರ್ ಎವ್ರಿ ಎಪಿಸೋಡ್ ನೀವು ಕ್ರೈ ಲೈಕ್ ಕೂಗಿದ್ದೀನ, ನನ್ಗೆಲ್ಲ ಕಳ್ಸಿದೀನಿ, ಲೈಕ್ ಯು ನೋ ಐ ಆಮ್ ಸೋ ಹ್ಯಾಪಿ ಟುಡೇ, ಐ ಆಮ್ ಸೋ ಹ್ಯಾಪಿ ಟು ಸೀ ಯು, ಹೌ
ಪಾಪ್ಕಾರ್ನ್. ನಂಗೆ ತುಂಬಾ ಖುಷಿ ಆಗ್ತಿದೆ ಇವಾಗ, ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ಲಿಟ್ರಲಿ ಶಿವರಿಂಗ್. ದಿಸ್ ಇಸ್ ಮೈ ಮೊಮೆಂಟ್ ಯಾ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯು ಹ್ಯಾವ್ ಟು ಟೆಲ್, ಯು ಹ್ಯಾವ್ ಟು ಟೆಲ್. ಲೈಕ್ ಐ ಹ್ಯಾವ್ ಲಿಟ್ರಲಿ ಸೆಂಡ್ ಯು ಮೇಲ್ಸ್ ಲೈಕ್ ಆನ್ ದಿ ಡೇ ಯು ಕ್ರೈಡ್, ಆನ್ ದಿ ಡೇ ಯು ಸ್ಟೂಡ್ ಅಪ್. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಐ ನೋ ದಟ್ ಅವ್ರಿಗೆ ಒಂದ್ ಮೆಸೇಜ್ ಮಾಡ್ದೆ ಆಗ್ಲಿಲ್ಲ. So I don't know, however I wanted to contact it so badly, literally. Oh god. Okay, ivaga neevu nimma favorite moment anta helbeku nan bagge, nimge yav thumba ishta aitu anta. Neevu idda ella episode nange favorite, like literally I cannot choose. But every moment you stood for yourself, that is the best moment for me. Thank you. And ಯಾವತ್ತು ನೀವು ನಿಮ್ ತನ ಬಿಟ್ಕೊಡಿಲ್ಲ, ಲೈಕ್ ವಾಟ್ ಎವರ್ ಅದರ್ಸ್ ಸೇ. ಅಂಡ್ ಐ ಡೋಂಟ್ ನೋ ಹೌ ತನಿಷಾ ವಿಲ್ ಫೀಲ್ ದಟ್, ಬಟ್ ಆನ್ ದಟ್ ಡೇ ತನಿಷಾ ಲೀವ್ ಆಗುವಾಗ ಯು ರಿಯಾಕ್ಟ್ ಅನ್ನೋ ದಟ್ ವಾಸ್ ಬೆಸ್ಟ್ ವೇ. ಬಿಕಾಸ್ ಯು ಏನ್ ಹೇಳೋದು, ನೀವು ನಿಮ್ಗಾಗೆ ನಿತ್ರಿ, ಯು ಡೂಂಟ್ ಕೇರ್ ಫಾರ್ ಅದರ್ಸ್. ಇವ್ನು ನೀವು ಯಾವತ್ತು ನಿಮ್ಮನ್ನ ಬಿಟ್ಕೊಳ್ಲಿಲ್ಲ, ಲೈಕ್ ಬೇರೆಯವ್ರು ಏನ್ ಥಿಂಕ್ ಮಾಡ್ತಾರೆ, ಯು ನೆವರ್ ಡಿಡ್ ದಟ್. ಲೈಕ್ ನಾನು ಇಷ್ಟೋ ತನಕ ಬಿಗ್ ಬಾಸ್ ಸೀಸನ್ ನೋಡ್ತಿದ್ದೀನಿ, ಬಟ್ ಲೈಕ್ ಐ ಎಲ್ಲ ಎಪಿಸೋಡ್ ಲೈಕ್ ಲಿಟ್ರಲಿ ನೀವೇನಾದ್ರೂ ಹೋಗಿದ್ದೀನ, ಐ ಯೂಸ್ ಪ್ರತಿ ಸತಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾಕೆ ಸಂಗೀತಕ್ಕೆ ಹೋಗ್ತಿದ್ದಾರೆ, ಎಲ್ಲರೂ ಕೇಳ್ತಿದ್ದೀನಿ. ಇವನ್ ಐ ಡೋಂಟ್ ನೋ ವಾಟ್ ಇಸ್ ಲೈಕ್, ವರ್ಡ್ಸ್ ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಲೈಕ್ ಫಾರ್ ಕಮ್ ಆನ್. ನನಗೆ ಎಷ್ಟು ಖುಷಿ ಆಗ್ತದೆ ನಿಮ್ಮ ಮಾತುಗಳನ್ನ ಕೇಳಿ ಅಂದ್ರೆ, ಹಿಂಗೆ ಫುಲ್ ಡೇ ನಾನು ಹಿಂಗೆ ಲೈವ್ ಅಲ್ಲಿ ನಿಮ್ಮ ಮಾತು ಕೇಳ್ತಾರೆ ಅಂತ ಅನ್ಕೊಂತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ನಾನು ಏನಾದ್ರು ಅನ್ಕೊಳ್ತಿದ್ದೆ ಅಪ್ಪ, ಏಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಫ್ಯಾನ್ ಮೀಟ್ ಎಲ್ಲಿದ್ದೆ, ಲೈಕ್ ಲಿಟ್ರಲಿ ಫಾಲೋ ಮಾಡ್ತಿದ್ದೇನೆ ಎಲ್ಲ ರೀತಿಯ, ಇವರೆಲ್ಲ ಕಾಣಿಸ್ಕೊಳ್ತಾರ ಹೇಗೆ ಮೀಟ್ ಮಾಡಿದ್ದು, ಲೈಕ್ ಮೀಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೂನ್ ಫ್ಯಾನ್ ಮೀಟ್ಸ್ ಎಲ್ಲ ನಾವು ಆರ್ಗನೈಸ್ ಮಾಡ್ತೀವಿ, ಅಂಡ್ ವಿ ವಿಲ್ ಹ್ಯಾವ್ ಎ ಮೀಟ್. ನಾನು ಐ ಆಮ್ ಸೋ ಎಕ್ಸೈಟೆಡ್ ಟು ಮೀಟ್. ಅಂಡ್ ಆಕ್ಚುಲಿ ನಿಮ್ನ ನಾನು ಲೈವ್ ಇಗೆ ತಗೊಂಡು ನಂಗೆ ಇನ್ನೂ ಜಾಸ್ತಿ ಖುಷಿ ಆಗಿದೆ ದಟ್ ಯು ಕೇಮ್ ಹಿಯರ್ ಅಂಡ್ ಇಷ್ಟು ಮಾತಾಡೋಕೆ ಸಿಗ್ತಾ ಇದೆ ಅಂತ. ಸೊ ನಮ್ಮ ಅತ್ತಿಗೆ ಇದಾರೆ ಇಲ್ಲಿ, ನೋಡಿ ಖುಷಿ ಆಗುತ್ತೆ ಮತ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಥ್ಯಾಂಕ್ ಯು. ವಾಹ್, ಥ್ಯಾಂಕ್ ಯು. ನಮ್ಮ ಕಾಲಿ ಲ್ಯಾಪ್ಟಾಪ್. ಓಕೆ, ಇಟ್ಸ್ ಸೋ ಓವರ್ವೆಲ್ಮಿಂಗ್ ಅಲ್ವಾ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಶಿ ಇಸ್ ಸೋ ಪ್ರಿಟಿ ಆಸ್ ವೆಲ್, ಅಂಡ್ ಲವರ್ ಎಕ್ಸ್ಪ್ರೆಷನ್. ಯಾ, ಸೋ ಓಕೆ, ಸೊ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಅಂಡ್ ನೀವು ನೀವು ಕೂಡ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀರಾ. ಆದಷ್ಟು ಬೇಗ ಮತ್ತೆ ಲೈವ್ ಅಲ್ಲಿ ಜಾಯ್ನ್ ಆಗೋಣ. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಸೋ ಮಚ್. Take care. And bye. Stay strong. Keep talking. Take care. Bye. Bye. Cool. Actually, ಬಂದಾಗಿಂದ ರೆಸ್ಟ್ ಇರ್ಲೇ ಇಲ್ಲ. ನಾನು ಆದಷ್ಟು ರೆಸ್ಟ್ ಮಾಡಕ್ ನೋಡ್ತಾ ಇದ್ದೀನಿ, ಬಟ್ ಯು ನೋ ಲೈಕ್ ಅದು ಇದು ಅಂತ ಸುಮಾರಷ್ಟು ಕಮಿಟ್ಮೆಂಟ್ಸ್ ಇದಾವೆ, ಎಲ್ಲ ಕ್ಲಿಯರ್ ಮಾಡ್ಕೊಬೇಕು. ಇದೇ ಕರೆಕ್ಟಾಗಿ ಆಗಿಲ್ಲ, ಮೈಕ್ ಮಿಸ್ ಮಾಡ್ಕೊತಾ ಇದ್ದೀನಿ, ಬಿಗ್ ಬಾಸ್ ವಾಯ್ಸ್ ಮಿಸ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ನಾಮಿನೇಷನ್ಸ್ ಅಂತ ಇರ್ತಿತ್ತು, ಉತ್ತಮ ಕಳಪೆ ಅಂತ ಇರ್ತಿತ್ತು, ಅದನ್ನ ಅಥವಾ ಖಂಡಿತವಾಗ್ಲೂ ಮಿಸ್ ಮಾಡ್ಕೊತಿಲ್ಲ. ಟಾಸ್ಕ್ಗಳನ್ನ ಮಿಸ್ ಮಾಡ್ಕೊತಾ ಇದ್ದೀನಿ, ಚಟುವಟಿಕೆಗಳನ್ನ ಮಿಸ್ ಮಾಡ್ಕೊತಿದ್ದೀನಿ, ಫನ್ ಫ್ರೈಡೇನ ಮಿಸ್ ಮಾಡ್ಕೊತಾ ಇದ್ದೀನಿ, ಬಿಗ್ ಬಾಸ್ ವಾಯ್ಸ್ ಅಗೇನ್ ಎಲ್ಲದೂ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಅದೆಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ಗೊತ್ತು ನೀವೆಲ್ಲ ಏನು ಮಿಸ್ ಮಾಡ್ಕೊಳ್ತಿರ್ತೀರ ಅಂತ, ಅದು ನನ್ನ ಲೈವ್ ನೋಡೋದು ಅಲ್ಲಿ ಅಂತ. ಸೊ ಇಲ್ಲಿ ಆವಾಗ ಆವಾಗ ಲೈವ್ ಬರ್ತಾ ಇರ್ತೀನಿ, ಹೀಗೆ ಕನೆಕ್ಟೆಡ್ ಆಗಿ ಜಾಯಿನ್ ಬರ್ತಾನೆ ಇಲ್ಲ, ಬ್ಲಾಂಕ್ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಅಲ್ವಾ, ಅಂದ್ರೆ ಈಗ ನಾನು ಲೈವ್ 115 ಸಾವಿರ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಅಲ್ಲಿ ಮೊಬೈಲ್
ಬಗ್ಗೆ ಏನೋ ಯೋಚನೆ ಮಾಡ್ತಾನೆ ಇರ್ಲಿಲ್ಲ, ಅಲ್ಲಿ ಜೀವಿಸ್ತಾ ಇದ್ದೆ ಅಂಡ್ ಇಷ್ಟೊಂದು ಪ್ರೀತಿ ಕಳ್ಸಿರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಇಟ್ಸ್ ಟೂ ಮಚ್ ಅಂಡ್ ನೈಸ್, ಖುಷಿ ಆಗ್ತಾ ಇದೆ. ಸೊ ಆಯ್ತು, ಆಲ್ಮೋಸ್ಟ್ 1 hour ಇವಾಗ ನಾನು ಇಂಟರ್ವ್ಯೂಸ್, ನಾನು ಮತ್ತೆ ಹೋಗ್ಬೇಕು ಅಂಡ್ ಐ ಶುಡ್ ಕಂಟಿನ್ಯೂ. ಮತ್ತೆ ಸಿಗೋಣ, ಅವಾಗವಾಗ ಬರ್ತಾನೆ ಇರ್ತೀನಿ ಆನ್ಲೈನ್. ಅಂಡ್ ಗ್ರೂಪ್ಸ್ಗಳಿದ್ದಾವೆ, ಅದ್ರ ನಮ್ಮ ಅಣ್ಣ ಇದ್ದಾರೆ, ಅತ್ತಿಗೆ ಇದ್ದಾರೆ, ಅವ್ರಗಳ ಜೊತೆ ನೀವು ಕೂಡ ಮಾತಾಡಿಕೊಂಡು ಯು ವಿ ಕ್ಯಾನ್ ಹ್ಯಾವ್ ವಿ ವಿಲ್ ಬಿ ಹ್ಯಾವಿಂಗ್ ಅ ಫ್ಯಾನ್ ಮೀಟ್ ಒಂದು ಸ್ವಲ್ಪ ಸೂನ್, ಫ್ಯಾನ್ ಮೀಟ್ ಮಾಡ್ತೀವಿ. ಅಂಡ್ ಎಲ್ಲ ನಗ್ನಗ್ತಾ ಇರಿ, ನನ್ನ ಹೀಗೆ ನಗ್ನಗ್ತಾ ನೋಡ್ತಾ ಇರ್ತೀರಾ. ಸೊ ಆದಷ್ಟು ಬೇಗ ಸಿಗೋಣ. ಲವ್ ಯು ಆಲ್, ಥ್ಯಾಂಕ್ ಯು ಎಲ್ಲವರೆಗೂ ನನ್ನ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ, ಇಷ್ಟು ಪ್ರೀತಿಸ್ತಿರೋದಕ್ಕೆ, ಇಷ್ಟು ಸಪೋರ್ಟ್ ಮಾಡೋದಕ್ಕೆ. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಮನೆಯಲ್ಲಿ ಏನ್ ಇರುತ್ತೋ ಅದು ಖುಷಿ ಆಗಿರ್ಬೋದು, ಕೋಪ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಯಾರು ಏನೇ ಮಾತಾಡಿರ್ಬೋದು, ಅದೆಲ್ಲದೂ ನಾನು ಯಾವಾಗ ಆ ಮುಖ್ಯ ದ್ವಾರದಿಂದ ಕಾಲ್ ಹೊರಗೆ ಇಟ್ನೋ ಅಲ್ಲಿಗೆ ಅಲ್ಲಿಗೆ ಆ ಆಟ ಮನಸ್ತಾಪಗಳು, ಅಲ್ಲಿ ಆಡಿರುವಂತ ಮಾತುಗಳಿಗೂ ಆ ಕತೆಗೆ ಅಂತ್ಯ ಆಗತ್ತೆ. ಅಂಡ್ ಆ ಅಂತ್ಯ ಆದ್ಮೇಲೆ ಒಂದು ಆರಂಭ ಆಗತ್ತೆ, ಆ ಆರಂಭನೇ ನಂದು ನಿನ್ ಜೊತೆ ಇರುವಂತ ಪ್ರೀತಿಗೆ ಒಂದು ಈ ಫಿಸಿಕಲ್ ಈ ತರ ಇಂಟ್ರಾಕ್ಷನ್ಸ್. ಸೊ ಅಲ್ಲಿರೋದು ಅಲ್ಲಿಗೆ ಬಿಟ್ಟು ಮುಂದೆ ಒಂದು ಹೊಸ ಅಧ್ಯಯನ ಶುರು ಮಾಡ್ತಾ ನಂದು ನಿಮ್ದು ಪ್ರೀತಿಯ ಪೇಜಸ್ ಅಲ್ಲಿ ನಾವು ಆಕ್ಟಿವ್ ಆಗಿದ್ದು ಕನೆಕ್ಟೆಡ್ ಆಗಿರೋಣ. ಬರೀ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋಣ, ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಿ, ಎಲ್ಲರನ್ನೂ ಸಪೋರ್ಟ್ ಮಾಡಿ, ಎಲ್ಲರನ್ನ ಎನ್ಕರೇಜ್ ಮಾಡಿ ಒಳ್ಳೆ ವಿಷಯದಲ್ಲಿ. ಅಂಡ್ ಹೇಗೆ ನಾನು ನಗ್ನಗ್ತಾ ಇದ್ದೀನೋ ಇವಾಗ ನಿಮ್ ಜೊತೆ ಎಲ್ಲ ಮಾತಾಡ್ಕೊಂಡು ಖುಷಿ ಖುಷಿಯಾಗಿದ್ದೀನೋ, ಇದನ್ನ ನಾವು ಆನಂದಿಸೋಣ, ಇದನ್ನ ನಾವು ಸ್ಪ್ರೆಡ್ ಮಾಡೋಣ, ಎಲ್ಲರನ್ನು ಲವ್ ಮಾಡೋಣ, ಯಾರಿಗೂ ಹೇಟ್ ಮಾಡಬೇಡಿ, ಯಾರಿಗೂ ಏನು ಕೆಟ್ಟದ್ ಮಾಡೋಕೆ ಹೋಗ್ಬೇಡಿ. ಸೊ ಲವ್ ಯು ಆಲ್ ಅಂಡ್ ಜಸ್ಟ್ ಸ್ಮೈಲ್, ಹಿಂಗೆ ಖುಷಿ ಖುಷಿಯಾಗಿ ನಗ್ತಾ ಇರಿ. ನಿಮ್ಮ ಸಂಗೀತ, ನಿಮ್ಮ ಸಿಮಿನಿ ನಿಮ್ ಜೊತೆ ಯಾವಾಗ್ಲೂ ಇರ್ತಾಳೆ, ನೀವು ನನ್ನ ಜೊತೆ ಇದ್ದೀರಾ ಅಂತ ನನ್ಗೆ ಗೊತ್ತು. ಅಂಡ್ ಗ್ರಾಟಿಟ್ಯೂಡ್ ಅಂಡ್ ಎಂದೆಂದಿಗೂ ಐ ಲವ್ ಯು ಫಾರ್ ಎವರ್, ಲವ್ ಯು ಆಲ್, ಬಾಯ್. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.